వందే పద్మకారం ప్రసన్నవదనా సౌభాగ్యదా భాగ్యదా హస్తాభ్యాం అభయప్రదా మణిగణైర్నానా విద్యై భూషితా భక్తాభీష్ట ఫలప్రదా హరిహర బ్రహ్మాదిభిః సేవితా పార్శ్వే పంకజ శంఖపదం నిధిభిర్యుక్తా సదా pulmonary arteries. These are called as pulmonary veins. They are made up of thin layers of muscles, and the function of pulmonary veins are to carry blood from all parts of the body to the heart. Tagiwa, tagi.
ಸ್ವಲ್ಪ ನಗಪ್ಪ. ದೊಡ್ಡಮ್ಮ ಸ್ಮೈಲ್ ಪ್ಲೀಸ್. ಈ ಜಾಸ್ತಿ ಆಯ್ತು. ಅಮ್ಮ ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ, ಒಳ್ಳೆ ಮದ್ವೆ ಅಂತರ ಆಡ್ತೀರ ಇಬ್ರು. ರೆಡಿ ಚಿಕ್ಕಪ್ಪ, ನೀನು ಹೋಗಿ ಕುತ್ಕೋ. ಚಿಕ್ಕ ನೀನ್ ಅಣ್ಣನ್ ಫೋಟೋ ತೆಗಿ ಸಾಕು. ಮುರಿಗೋಡ ಬಾರ್ಲ, ಮಗ ಫೋಟೋ ತೆಗಿತದೆ, ಬಾರ್ಲ ಕುಂತ್ಕೋ ಇಲ್ಲಿ. ಹತ್ರಕ್ ಬಾರ್ಲ, ಇನ್ನ ಹತ್ರಕ್ ಬಾರ್ಲ. ನೀ ತೆಗಿಯವ, ನೀನು ತೆಗಿ. ಐಶ್ವರ್ಯ, ಐಶ್ವರ್ಯ, ಏನ್ ಮಾಡ್ತಿದ್ಯಾ ನೀನು? ನಿನ್ ಫ್ಯಾಮಿಲಿ ಫೋಟೋ ನೋಡ್ತಿದ್ಯಾ? ನಾನ್ ಸೆನ್ಸ್, ನೀವೆಲ್ಲ ಯಾಕೆ ಸ್ಕೂಲಿಗೆ ಬರ್ತೀರಾ? ದುಡ್ಡಿನ ಧಿಮಾಕು. ಸಿಟ್ ಡೌನ್ ಸ್ಟೂಡೆಂಟ್ಸ್, ಯು ಆಲ್ ಲಿಸನ್ ಟು ಮೈ ಲೆಸನ್. Angel of God, my guardian dear, to whom God's love commends me here, over this day, be at my side to lighten God. ಕೂಡ ಬರಂಗಿದ್ರೆ ಮನೆಯಿಂದ ಏನು ತರಬಾರ್ದು. ವಾಚು ಒಡವೆ ಏನಿದ್ರು ಎಲ್ಲಾನು ಬಿಚ್ಚಿಟ್ ಬರ್ಬೇಕು. 2 ಗಂಟೆ ಆಯ್ತು, ಮಾದೇಶ ಕಾಯ್ತಿರ್ತಾನೋ ಏನೋ. 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು, 2 ಕಾಲಾದ್ರೂ ಬಂದಿಲ್ವಲ್ಲ. ವಾಸವಿ ಹಾಲ್ ಇದೇ ಅಂಗಡಿ ಹತ್ರ ತಾನೇ ಇರಕ್ಕೆ ಹೇಳಿದ್ಲು. ಇಷ್ಟವನೆ ವಾಹನದ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು. ಎಲ್ಲ ಅಪಶಕುನವಾಗಿ ಇದೆಯಲ್ಲ, ಇವಳೇನಾದ್ರೂ ಕೈ ಕೈಗೆ ಒಟ್ಬಿಡ್ತಲ್ಲ. ತಪ್ಪು ತಪ್ಪು, ನನ್ನ ಪ್ರೀತಿ ಮೇಲೆ ನಾನು ಅನುಮಾನ ಪಡಬಾರ್ದು. ಅಯ್ಯೋ, ಇವನ್ ಲುಕ್ಕೇ ಸರಿ ಇಲ್ವಲ್ಲ. ಐಸೋ, ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಗೊತ್ತಾ? ನಾನು ಎಲ್ರು ಕಣ್ ತಪ್ಸ್ ಬರುತ್ತೆ, ಎಷ್ಟು ಕಷ್ಟ ಗೊತ್ತಾ? ದಾರಿಲಿ ನಮ್ಮಪ್ಪ ಬೇರೆ. ದುಡ್ಕೊಡು ದುಡ್ಕೊಡು. Can I help you? Tops, silver kameez, gagra choli, caps. Bere enadru beka ma'am? Help madla? Oh, you want jeans? Please come. Uge, uge, madesha! 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 ಅಳ್ತಾ ಇದ್ಯಾ?
ಒಂದ್ ನಾಲ್ಕೈದು ದಿವಸ ಅಷ್ಟೇ ಕಣ್ಲಾ. ಆ ಮಹಾದೇಶ್ವರನ ದರ್ಶನ ಮಾಡ್ಕೊಂಡು ಬಿರ್ನೆ ಬಂದ್ಬಿಡ್ತೀನಿ ಮಗ. ಹೊತ್ತಕ್ ಸರಿಯಾಗಿ ಉಣ್ಣು ಕಂದ, ಆಚೆ ಈಚೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಬೇಡ. ತಿಳೀತಾ, ಮನೆ ಕಡೆ ಜ್ವಾಪನ ಉಸಾರು. ಅವ್ವ ನನ್ ಮೇಲೆ ಪ್ರಾಣನೇ ಇಟ್ಕೊಂಡವಳೆ. ನಾನು ಈಗ ಓಡೋಗ್ತಿರೋ ವಿಷಯ ಅವಳು ಗೊತ್ತಾದ್ರೆ ಅವಳು ಹೇಗ್ ತಡ್ಕೋತಾಳೋ. ಎಕ್ಸ್ಕ್ಯೂಸ್ ಮೀ, ಬಿಲ್ ಹಾಕ್ಬಿಡಿ. ಒನ್ ಸೆಕೆಂಡ್ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ, ಇದನ್ನ ಸೇರ್ಸ್ ಬಿಲ್ ಹಾಕ್ಬಿಡಿ. ಸ್ವಲ್ಪ ಇರಿ ಮ್ಯಾಮ್. ಹುಡುಗಿ ಯೂನಿಫಾರ್ಮ್ ಇಲ್ಲೇ ಬಿಟ್ಟೋಗಿದ್ದಾಳೆ. ಹೌದಾ? ಸೇಫ್ ಹೋಗೋಣ ನೋಡಿ. ಓಕೆ ಸೀಸಾ ಕಣ್ಣು, ನನ್ನ ಬಾರ ಬುಕ್ಕಿಂಗ್. ಯಾವ ಬಸ್ಸು ಸಿಗಾಕಿಲ್ಲ ಸಾ. ಈ ಬಸ್ಸು ಏಟೊತ್ತಿಗೆ ಹೊರ್ತದೆ ಅಂತ ಹೇಳ್ತೀರಾ? 15:16 ಮದುವೆ ಬುಕ್ಕಿಂಗ್ ಹೋಗಿದೆ, ಇನ್ನೇನು ಬಂದ್ಬಿಡುತ್ತೆ. ಅಷ್ಟಲ್ಲಿ ಕಾಫಿ ಗಿಫಿ ಕುಡ್ಕೊಂಬನ್ನಿ. ಅಯ್ಯೋ, ಕಾಫಿ ಕುಡಿತೀಯಾ? ಅಯ್ಯೋ ದೇವ್ರೆ, ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆನೆ ಹೊರಡೋಣ ಅಂತ. ನೀನೇನು ಹೇಳ್ಬಿಟ್ಟೆ, ದುಡ್ಡು ಹಂಚ್ಕೊಂಡ್ಬರ್ಬೇಕಲ್ವಾ? ದುಡ್ಡು ಬೇಕು ಅಂದಿದ್ರೆ ನಾನ್ ತರ್ತಾನಿಲ್ವಾ? ನಾನು ಲವ್ ಮಾಡಿದ್ ನಿನ್ನ, ನಿನ್ ಕಾಸ್ನಲ್ಲ ತಿಳ್ಕ. ಡೈಲಾಗ್ ಏನ್ ಕಮ್ಮಿ ಇಲ್ಲ. ನನ್ ಟೆನ್ಷನ್ ನನ್ಗೆ. ಆದೇಶ ಚಿಕ್ಕಪ್ಪ ಮಾಡುದು. ನನ್ಗೇನ್ ಗೊತ್ತು ಐಶೋ? ಅಯ್ಯೋ ಮಹೇಶ, ನಾನ್ ನಿಂಗ್ ಹೇಗ್ ಹೇಳೋದು ನನ್ಗೆ ಅರ್ಥ ಆಗ್ತಿಲ್ಲ. ನಾನು ನಿಂತಿರೋ ಒಂದೊಂದ್ ನಿಮಿಷನು ನನ್ ಜೀವ ಹೋದಂಗ ಆಗ್ತಿದೆ ಗೊತ್ತಾ? ಸ್ಪೆಷಲ್ ಕ್ಲಾಸ್ ಇದೆ ಅಂತ ಮನೇಲಿ ಸುಳ್ಳು ಹೇಳ್ಬಿಟ್ ಬಂದಿದ್ದೀನಿ. ನನ್ ಮೊಮ್ಮಗಳು ಇನ್ನ ಬಂದಿಲ್ವೇ? ಏನ್ ಮಾಡ್ತಾರೋ? ಮಗಿನ ಮೇಲೆ ಜ್ಞಾನ ಇಲ್ದಾನೆ ಈ ಮೂದೇವಿಗಳು ಟಿವಿ ನೋಡ್ಕೊಂಡ್ ಕೂತವ್ರೆ. ಮೊಮ್ಮಗಳು ಇನ್ನ ಬಂದಿಲ್ಲ. ಅಯ್ಯೋ ಯಾಕ್ ಬಂದಿಲ್ಲ ಇನ್ನ? ಈಸು ನನ್ ಮೊಮ್ಮಗಳದಲ್ಲ, ಹೊತ್ತು ಮುಳುಗ್ತಾ ಐತೆ. ಇನ್ನ ಹೆಣ್ಮಗ ಮನೆಗ್ ಬಂದಿಲ್ಲ, ಎಲ್ಲೋಗತ್ತ ಏನೋ. ಅಯ್ಯೋ ಶಿವನೇ, ಸುಪ್ನಾಥರ ಒಳಗಡೆ ಕುತ್ಕೊಂಡ್ ಏನ್ ಮಾಡ್ತಾ ಇದ್ದೀರಾ? ಚೆನ್ನೈ ಮೇಯ್ತಾ ಇದ್ದೀರಾ ಮುಂಡೇರ? ಇಲ್ಲ ಟಿವಿ ನೋಡ್ಕೊಂಡ್ ಕೂತಿದ್ದೀರಾ? ಮುದುಗು ಅಲ್ವೇ ನೋಡ್ಕೊಂಡು ಮೊಮ್ಮಗ ಇನ್ನ ಮನೆಗ್ ಬಂದಿಲ್ವಲ್ಲೇ? ಸುಮ್ ಕುತ್ಕ, ಏನ್ ಇವಳ ಎತ್ತೊಳಂಗ ಆಡ್ತಾಳೆ. ಕಾಮಕ್ಸಿ ತಾನ ಅವಳು ನೆತ್ತಿರೋದು. ಪೆಸಲ್ ಕಾಸ್ ಹೋಗಿದ್ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಳೆ, ತಪ್ಪಿರತ್ತಾನೆ? ಗಂಟ್ಲು ನೋಡ್ ಗಂಟ್ಲು, ತಗ ತುರುಕ್ ಬಿಡ್ತೀನಿ. ಕಾಳ್ ಗುಟ್ಟಿದೆ. ನನ್ ಮಗ ಬರ್ಲಿರು, ನಿನ್ ನಡ ಮುರಿಸ್ತೀನಿ. ಏ ತೆಗದ್ ಗುಂಡ್ಕಾಲ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಸೈತಾನ್ ಸೈತಾನ್ ಅದರ ಕಡೆ ಸೈತಾನು. ಮದುವೆ ಪಾರ್ಟಿ ಅಂತ ಫುಲ್ ಬಸ್ ನ ಬುಕ್ ಮಾಡಿದ್ರೆ ಎಕ್ಸ್ಟ್ರಾ ಸೀಟ್ ಯಾಕೆ ಆಗದೆ? ಸೀಟ್ ಖಾಲಿ ಇತ್ತು, ಆಗದೆ. ಏನೀಗ ಏನೀಗ ಅಂದ್ರೆ ಕೊಟ್ಟಿರೋ ಸೀಟ್ ಕಾಸ್ ಕಟ್ ಮಾಡ್ತೀನಿ ಅಷ್ಟೇ. ನೀನ್ ಕೊಟ್ಟಿರೋದೇ ಕಟ್ ಮಾಡಿ ಒಳ್ಳೆ ಟೆನ್ಷನ್ ಗಿರಾಕಿ ಕೂತ್ಕೊಳ್ಳಯ. ಹೋಗಯೋ. ರೈಟ್ ರೈಟ್. ಮಗ್ನೆ ಅಣ್ಣ ಅವ್ರ ಸಾಂಗ್ ಬರ್ತದೆ, ಅಡ್ಡ ಬತ್ತಿಯ ಸರ್ಕಾಗಡೆ. ಸುಮ್ಕೆ ಗೊತ್ತಮ್ಮಿ, ಮಡ್ತಿ ನೋಡು. ಅಣ್ಣವ್ರ ಫಿಲಂ ಬರ್ತದೆ ನೋಡಲ್ಲಿ.
ನಿಂಗ್ಯಾಕೆ ಬುದ್ಧಿ ಬಂತು? ನನ್ ಟೆನ್ಷನ್ ನಿನ್ ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದ್ ದಿವ್ಸ ಇರ್ಲಿಲ್ಲ ಗೊತ್ತಾ? ನನಗ್ ಮಾತ್ರ ನಮ್ಮ ಅವನ ಮೇಲೆ ಏನ್ ಪ್ರೀತಿ ಇಲ್ವಾ? ನಮ್ಮಪ್ಪ ತೀರೋದ್ಮೇಲೆ ನನ್ನ ಸಾಕಕ್ ನಮ್ಮ ಅವ ಎಷ್ಟ್ ಕಷ್ಟಪಟ್ಟವಳು ಗೊತ್ತಾ? ಅಂತವಳನ್ನ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ. ನೀನ್ ನೋಡಿದ್ರೆ ಅಳ್ತಿದೀಯಲ್ಲ. ಹಣೆ ಬರೋ ಇದು ಕತ್ತು ಮದುವೆ ಆಗ್ಬೇಕು. ವಾಪಸ್ ಬಿಡವ, ನಿಮ್ಮ ಅಪ್ಪನಿಗೆಲ್ಲ ವಿಷಯ ಹೇಳ್ಬಿಡವ. ತಾಳಿ ಕಟ್ಟಿದ ಮಾತ್ರಕ್ಕೆ ನೀನೇನ್ ಗಂಡ ಆಗ್ಬಿಡ್ತೀಯಲ್ಲ? ಜಾತಿ ಕುಲ ಅಂತಸ್ತು ಯಾವ ಬೇಡ ಏನ್ಲೆ? ಹುಡುಗಿಯವ್ರ ಅಪ್ಪನಿಗೆ ಇದಿಷ್ಟ ಇಲ್ಲ, ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಇದ್ರ ಮ್ಯಾಗ ಒಂದ್ ಸೈನ್ ಹಾಕ್ಬಿಡು. ಯಾಕ್ ಸೈನ್ ಮಾಡ್ಬೇಕು? ಆ ಹುಡುಗಿ ಒಪ್ಪಿಗೆ ತಗೊಂಡೆ ನಾನು ಅವಳು ಮದುವೆ ಆಗಿದ್ದು. ಅವ್ರ ಮನೇಲಿ ಇದ್ಕೊಂಡು ನೀನ್ ಇಂಥ ಕೆಲಸ ಮಾಡಿದೀಯಲ್ಲ. ಆ ಹುಡುಗಿನೇ ಮೊದ್ಲು ನನ್ನ ಲೆಟರ್ ಬರ್ದಿದ್ದು. ತಕ್ಷಣ ಅವ್ರ ಅಪ್ಪನ ಹೇಳ್ಬೇಕಲ್ಲ ಇಲ್ಲ, ನೀನು ನಿನ್ನ ನಂಬ್ಕೊಂತಾನೆ ಬಾಡಿಗೆ ಕೊಟ್ರು. ಸರಿ ಸರಿ ಮಾತು ಬೇಡ, ಈಗ ಆಗಿದ್ದ ಆತು. ಆ ಮಗ ನೀನ್ ಏನೇನ್ ಕಾಜ್ಗೆ ಬರ್ತದೆ ಎಲ್ಲ ತಂದು ಕೊಟ್ಬಿಡು, ಇದ್ರಾಗ ಒಂದ್ ಸೈನ್ ಹಾಕು. ನೀನ್ ಏನ್ ಬೇಕು ಏಟ್ ಬೇಕು ಹೇಳು, ನಾನ್ ಕೊಟ್ಟೇನು. ನಾವು ಕಾನೂನು ಪ್ರಕಾರ ಮದುವೆ ಆಗಿದೀವಿ, ನೀವ್ ಕಾಸು ಕೊಟ್ಬಿಟ್ಟು ದೂರ ಮಾಡೋಂತ ಕೆಲಸ ಮಾತ್ರ ಇಟ್ಕೋಬೇಡಿ ನೀವು. ನೀವ್ ಯಾರ್ರಿ ಇದನ್ನ ಕೇಳಕ್ಕೆ? ನಿಮ್ಗೂ ಇದಕ್ಕೆ ಏನ್ ಸಂಬಂಧ? ಇದ್ಯಾಕೋ ಸರಿ ಬರ್ತಾ ಇಲ್ವೇ? ನಿಮ್ ಕೆಲಸ ಎಷ್ಟಿದ್ಯಾ ಅಷ್ಟು ನೋಡ್ಕೊಳ್ಳಿ, ನಮ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡಿ. ಅಣ್ಣ ಮನೆಯಿಂದ ಫೋನ್ ಬಂದದಣ್ಣ. ಹಲೋ, ತಗ ಮಾತಾಡು. ಹಲೋ, ನಾನು ಮಾತಾಡಕ್ಕಿಲ್ಲ, ನೀನೇ ಮಾತಾಡು. ಏನೇ ಓದ್ತಾರೆ ಈ ಸ್ಕೂಲ್ಗೆ ಅಂತ ಹೋದ್ ಮಗ ಇನ್ನ ಬಂದಿಲ್ಲ. ಏನೇ ಬಗ್ತಾ ಇದೀಯ ನೀನು? ಪೇಸೆಂಟ್ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಹೋದ್ಲು, ಎಲ್ಲೋದ್ಲು ಗೊತ್ತಿಲ್ಲ. ಅಲ್ಲಮ್ಮಿ, ಆ ಅಜ್ಜಿ ಆಚೆ ಕೂತ್ಕೊಂಡು ಅದೇನ್ ಬೊಬ್ಬೆ ಆಗ್ತಾವಳೆ? ಅವ್ರಿಬ್ರು ಒಳಗ್ ಸೇರ್ಕೊಂಡು ಅದೇನ್ ಮಾಡ್ತಾ ಅವ್ರು? ಆ ಅಜ್ಜಿ ಬೊಬ್ಬೆ ಹಾಕದ್ ನೋಡಿದ್ರೆ ಅವ್ರ ಮನೇಲಿ ಏನೋ ನಡ್ದೈತೆ ಅಂತ ಕಾಣ್ತೈತೆ. ಹ್ಮ್, ಸಂಜೆಯಿಂದ ಆ ಹುಡ್ಗಿ ಕಾಣ್ತಾ ಇಲ್ವಂತೆ. ಹೌದಾ ಮಾರಕ್ಕ? ಓಡ್ಗಿಡ್ ಹೋಗ್ಬಿಟ್ಟವಳ. ಹ್ಮ್, ಇದ್ರು ಇರ್ಬೈದು, ಓಡ್ ಹೋಗೋ ವಯಸ್ಸಲ್ವಾ. ಹ್ಮ್, ನಮ್ಗೆ ಆಗ್ಬಿಡಮ್ಮಿ, ಊರ್ನವ್ರು ಸಾಬ್ರಿ ರುಬ್ಬು. ನನ್ ಮೊಮ್ಮಗಳನ್ನ ಓಡಿಸ್ಬಿಟ್ರಲ್ಲೋ ನಿನ್ ಇಬ್ಬರು. ಈ ವೈನ್ ಸ್ಪೀಡ್ ನೋಡಿದ್ರೆ ಏನೋ ನಡ್ದದೆ ಕಣಮ್ಮಿ. ಓಡೋದವಳು ಬಂದ್ಬಿಡ್ತಾಳ? ನೀನೇ ರಂಪ ಮಾಡ್ತಿರೋದು. ಗುಟ್ಟಾಗಿಡ್ಬೇಕಾದ ವಿಷಯನ ಊರಿಗೆ ಸಾರ್ತಾ ಇದೀಯ. ಇದು ಹೆಣ್ಮಗಿನ ವಿಚಾರ, ಕಿವಿಯಿಂದ ಕಿವಿಗೆ ಹೋಗಿ ಬಾಯಿಂದ ಬಾಯಿಗೆ ಹೋದ್ರೆ ಊರ್ ಜನ ಎಲ್ಲ ಮೇದ್ ಬಿಡ್ತಾರೆ. ಮೊದ್ಲು ನಮ್ ಮಗ ಎಲ್ಲಿ ಅಂತ ಹುಡುಕ್ಬೇಕು. ನೀ ಸ್ವಲ್ಪ ಸುಮ್ಕಿರು. ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಮೂಕ್ ಮೇಲೆ ಕೋಪ, ಮೀಸೆ ನೋಡು, ಒಳ್ಳೆ ಕಂಬಳಿ ಹೊಳುತ್ತಾರ ಕೊಳ್ಕ. ನೀನ್ ಹೇಗೋ ಬಂದ್ ನನ್ನ ಮೇಲೆ ಸೇರ್ಕೊಂಡೆ. ನಿಂತ್ಕೊಳ್ಳಿ ಸುಗುಣ, ನಿಂತ್ಕೊಳ್ಳೋದಿಲ್ಲ, ಲಿಂಕ್ ಆಗದೆ ಬಿಡಲ್ಲ ನಾನು. ಹುಡುಗಿರ ನೀವು ಕಣ್ ಕಾಣಕ್ಕಿಲ್ವಾ? ಬೈಕ್ ಬರ್ತಿದ್ರೆ ಸೈಡ್ಗೆ ಹೋಗಕ್ಕಲ್ವಾ? ಹಾರ ನೋಡ್ತಿದ್ರೆ ಸೈಡ್ಗೆ ಹೋಗ್ತಾ ಇರ್ಲಿ.
ಇರ್ಲಿಲ್ವಾ? ಹಾರನ್ ಇದ್ದಿದ್ರೆ ಹೊಡಿತಾ ಇರ್ಲಿಲ್ವಾ? ಹಾರನ್ ಇಟ್ಕೊಂಡಿರ್ಬೇಕಲ್ವಾ? ಓನರ್ ಇಟ್ಟಿರ್ಬೇಕಲ್ವಾ? ಓಸಿ ಗಾಡಿ ಪೋಸ್ ನೋಡು. ಏನು ಯಾರು ಯಾರು ದಿನ ಇದೇ ರೋಡ್ ಅನ್ನ ಟ್ರಯಲ್ ನೋಡು ಗೊತ್ತಾ? ಬೈಕ್ ಮೇಲೆ ಹತ್ತಿಸ್ಬಿಡ್ತೀನಿ ತಿಳ್ಕಲ್ಲ. ಸೋಡು ನಿನ್ನೂ ಸೇರ್ಸಿರ್ತಿದ್ದೀನಿ ಕುಳ್ಳೆ. ಗುರ್ರಾಯ್ಸಿದ್ರ ಕಣ್ ಕಿತ್ ಹಾಕ್ಬಿಡ್ತೀನಿ. ಎದೋಳ ಬುಲ್ಲ ಇಲ್ಲ ಹಾಕಬೇಕಣ ತಳ್ಳಲ್ಲ. ಅಲ್ನೋಡೆ ಪೋಸ್. ಈಗ ಅಷ್ಟ ಬಾವ ಒಳ್ಳೇದು ಪಾಸ್ ಆಗ್ತಿರೋಗೆ. ಅದಾದ್ಮೇಲೆ ಮತ್ತೆ ಯಾವಾಗ ಇದ್ಗೋ ಇದು ಸ್ಟಾಪ್ ಮತ್ತೆ ಇದ್ಗೋ? ಬೆಂಗಳೂರಲ್ಲಿ ಭಾರಿ ದೊಡ್ಡ ಡ್ಯೂಟಿ ಮಾಮು ನಂದು. ಸುಗುಣ ಯಾಕೆ ಒಂಥರ ಇದ್ಯಾ? ಏನು ಇಲ್ಲ ಕಣೆ. ಇಲ್ಲ ಏನೋ ಇದೆ, ನೀನ್ ಹೇಳ್ತಿಲ್ಲ, ನಿಂಗ ಅದ ಅರ್ಥ ಆಗಲ್ಲ. ಆಯ್ಸು ಯಾಕೆ? ನೀನಿನ್ನು ಚಿಕ್ಕ ಹುಡುಗಿ, ನೀನೇನ್ ದೊಡ್ಡ ಯಜಮಾನಿನ? ಸ್ವಲ್ಪ ದಿನ ಹೋದ್ರೆ ನಿಂಗೆ ಅರ್ಥ. ಏನಂತದ್ದು ಅದು? ಏ ಅಲ್ಲಿ ನೋಡೆ. ನಾನೇನ್ ಪೆಂಗ ಅನ್ಕೊಂಡಿದ್ಯಾ? ನಿನ್ನ ನಾನು ಏನ್ ತಿಳ್ಕೊಂಡಿದ್ಯಾ? ನಿನ್ನ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯತ್ ಕಲೆ. ನನ್ನ ಹತ್ರ ಇಟ್ಕೊಬಿಡ ಇವೆಲ್ಲ. ಬೈಕು ಬೈಕ್ ಹತ್ತಿಸ್ಬಿಡ್ತೀನಿ ಮೇಲೆ. ಹೆಣ್ಣ ನೀನು, ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು ಗೊತ್ತಾ? ಏನ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ನೋಡ್ತಾಳೆ ಏನು ಇಲ್ಲ ಇದಕ್ಕೆ, ಹೆಣ್ಣಿನ ಹುಟ್ಟ ಇದು. ಕಣ್ಣು ಕಣ್ಣು ನಾನೇನ್ ಮಾಡ್ದೆ ಅಂತ ಇವ್ನು ಇಷ್ಟೊಂದು ಬೈತಾ ಇದ್ದಾನೆ. ಅವ ನನ್ನವ್ವ ಬಂದೇನವ್ವ. ಸುಮ್ಮನೆ ಇರ್ತೀಯವ್ವ, ಬಾರವ್ವ. ಐಸ್ ಬೋರ್ಮಿಟ್ಟಾಯ್ ಕುಡಿ. ಏನು ಬೇಡ. ಹೆಣ್ಣ ನೀನು, ಹೆಣ್ಣು ಅಂದ್ರೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ತಗ್ಗಿ ಬಗ್ಗಿ ನಡೆಯತ್ ಕಲೆ. ಅಯ್ಯೋ ಯಾಕಪ್ಪ ಬಂಗಾರ ಈ ಸ್ವಲ್ಪ ಪಾಪ ಮಾಡ್ಕೊಂತಿದ್ಯಾ? ಒಸಿ ಬೋರ್ಮಿಟ್ಟಾಯ್ ಕುಡಿಯವ್ವ. ಅಯ್ಯೋ ಸ್ವಲ್ಪ ನನ್ನ ಒಂಟಿ ಆಗಿರಕ್ ಬಿಡ್ತೀರಾ? ಮಗ ಒಂದೊಳ್ಳೆ ಕುಡಿಯವ್ವ. ನನ್ ಬಂಗಾರಿ ಅಲ್ವಾ ನೀನು? ನನ್ ಜೇಡ ಅಂತ ಹೇಳಿದ್ರೆ ನೀನ್ ಕೇಳಲ್ವಾ? ಹೋಗವ. ಯಾಕವ ಕೋಪ ಮಾಡ್ಕೋತಿ? ನನ್ ಮಾತ್ ಕೇಳು ಪುಟ್ಟ. ಎಷ್ಟೇ ಜಂಬ ನಿಂದು ತಕ್ಕ, ನಿಮ್ಮಪ್ಪ ಫೋನ್ ಅಲ್ಲಿ ಅವ್ರ ಮಾತಾಡೋ. ಬೇಗ ಫಿಟ್ಟಿಂಗ್ ಇಟ್ಬಿಟ್ಟ. ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟು? ಹಾ ಹಲೋ. ಏನವ ಬೋನ್ ಮಿಠಾಯಿ ಕುಡಿಯಕ್ಕಿಲ್ಲ ಅಂದಂತೆ? ಕುಡಿತೀನಪ್ಪಯ್ಯ. ಟೀಚರ್ ಅವ ಏನಾದ್ರು ಬೋದ್ಲ? ಇಲ್ಲ ಅಪ್ಪಯ್ಯ. ಬೀದಿಲಿ ಪೋಲಿ ಹುಡುಗರು ಯಾರಾದ್ರೂ ಕೆಣಕದ್ರ? ಇಲ್ಲ ಅಪ್ಪಯ್ಯ. ಇದ್ರೆ ಹೇಳು, ಸಿಗದು ಮೇದ್ ಬಿಡ್ತೀನಿ ನಮ್ಮ ಕರ್ಣ. ಏನು ಇಲ್ಲ ಅಪ್ಪಯ್ಯ. ಹಂಗಾರ್ ಕುಡಿ ಮತ್ತೆ. ಕುಡಿತೀನಪ್ಪಯ್ಯ. ಸರಿ ಮಗ ತಗೋ. ಶಂಕ್ತಿಂದ ಬಂದ್ರೆ ತೀರ್ಥ ಏನ ಕಾಮಾಕ್ಷಿ? ಸುಮ್ನಿದ್ರೆ ಸರಿ. ಈಗ ಏನ್ ಕುಡಿಯವ ನಡಿ ನೀನು? ಒತ್ತಾರೆಯಿಂದ ಒತ್ತ ಮುಳುಗ ಗಂಟ ಮಗಿನ್ ಬೋತಾನೆ ಇರ್ತೀಯ.
ನನ್ನ ಯಾಕೋ ಅಷ್ಟೊಂದು ಪೈದ. ಹೋಗ್ಬೇಕು ಬರೀ
ಮಲೆ ಮಹದೇಶ್ವರ ಆಟೋ ವರ್ಕ್ಸ್ ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ರಿಪೇರಿ ಮತ್ತು ಪಂಚರ್ ಹಾಕಿ ಕೊಡಲಾಗುತ್ತೆ. ಮಾಲೀಕರು ರಾಮೇಗೌಡ. ಇಲ್ಲಿ ರಾಮೇಗೌಡ ಯಾರು? ನಮ್ಮ ತಾಯಿ ಸತ್ತೋಗ್ಲು ನಾನಲ್ಲ. ಅವರು ಅಂಗಡಿಗೆ ಬರಕಿಲ್ಲ, ಎಲ್ಲ ನಮ್ಮ ಅಣ್ಣನೇ. ವಾಟ್ ಈಸ್ ಮ್ಯಾಟ್ರ್? ಗಾಡಿ ಸ್ವಲ್ಪ ಪ್ರಾಬ್ಲಮ್, ರಿಪೇರಿ ಮಾಡ್ಬೇಕು. ಅದು ತಾವೇ ಮಾಡ್ಬೇಕು ಅಂತ ನಮ್ ಗಾಡಿ ಆಸೆ ಪಡ್ತಿದೆ. ಬುಲೆ, ನಮ್ಗ್ ತುಂಬಾ ಕೆಲ್ಸ ಐತೆ, ಆಗಕ್ಕಿಲ್ಲ ಅಂತ ಹೇಳ. ಇವನೇನೆ ಹಿಂಗಂತವ್ನೆ? ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಕಣೆ. ಹಲೋ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವಿಲ್ಲೇ ವೇಟ್ ಮಾಡ್ತೀವಿ. ಕ್ಲೀನ್ ಮಾಡಕ್ಕೆ ಕೆ ಆರ್ ಎಸ್ ನೀರು ಸಾಕಾಗಲ್ಲ ಅನ್ಸುತ್ತೆ. ಹೇಗೆ ಮೇಂಟೈನ್ ಮಾಡ್ತೀಯಾ? ಸಾರು, ಆ ಗಾಡಿ ರಿಪೇರಿ ಮಾಡಿದ್ಮೇಲೆ ನಮ್ ಗಾಡಿ ಕಡೆ ನೋಡೋದು ಅಂತ ಕಾಣಿಸುತ್ತೆ. ಯಾಕೆ ನೀವ್ ಸಿಕ್ಸಿದ್ರೆ ಬೇಡ ಅಂತದೇನ? ಅಲ್ಲ, ಚಿಕ್ಕ ಹುಡ್ಗ ಹೇಳ್ತಿದಿರಲ್ಲ ಅದಕ್ಕೆ. ಒಂದು ವೈರ್ ಸಿಕ್ಸಕ್ ಆಗಕ್ಕಿಲ್ಲ, ಮೆಕ್ಯಾನಿಕ್ ಆಯ್ತೇನಂತೆ. ತೋಡೋಗಿಲ್ಲ, ಬಾರೇ ಹೋಗೋಣ. ಇರೇ ಸ್ವಲ್ಪ ಗಾಡಿನ ಒಂದ್ಸಲ ಓಡ್ಸ್ ನೋಡಕ್ ಹೇಳೆ. ಸರ್, ಗಾಡಿನ ನೀವೇ ಒಂದ್ ರೌಂಡ್ ಓಡ್ಸ್ ನೋಡ್ಬೇಕಂತ ಗಾಡಿ ಆಸೆ ಪಡ್ತಿದೆ. ಯಾವ ಮಗಳಾಗಿದ್ನೋ ಇವತ್ತು ನಾನು.
ಒಳ್ಳೆ ಬ್ರ್ಯಾಂಡ್ ಯಾಕಯ್ಯ ತಲೆ ತಿಂತ ಇದೀಯಾ? ಸ್ವರ್ಣ ಚಂಪ ಅಗರಬತ್ತಿ ಸೂಪರ್ ಆಗಿದೆ, ಕಾಸು ಕೊಟ್ಟು ತಗೊಂಡೋಗು. ಡಜನ್ ಗೆಷ್ಟು ಸ್ಮೆಲ್ ಬರುತ್ತಾ? ತಗೋಬಹುದೇನ್ರಿ? ಊದ್ಬತ್ತಿ ಒಳ್ಳೆ ಸ್ಮೆಲ್ ಬರುತ್ತೆ, ತಗೊಂಡೋಗಯ್ಯ. ಇದು ಹೆಂಗಸ್ರು ಬಾತ್ರೂಮು, ಅಷ್ಟು ಗೊತ್ತಾಗಲ್ವಾ? ಹೋಗ ಕಡೆ ಮುಖ ನೋಡ ಹೆಂಗೈತೆ. ನಮ್ ಮಾವ ವರದಕ್ಷಣೆ ಕೊಡ್ತೀರಿ ಕೊಡ್ತೀರಿ ಚಕ್ಲಿ ಕೊಟ್ಟವ್ ನೋಡೋಣ. ಅವು ಚಕ್ಲಿ ಹೋಲ್ಸೇಲ್ ಡೀಲರ್ ತಾನೆ, ನಡಿ ನಡಿ. ಪೆಪ್ಸಿ ತಗೊಂಡ್ಯಾ? ಇಡ್ಲಿ ಒಳಗೆ ಕಟ್ಟಿದೀನಿ, 30 ರೂಪಾಯಿ ಕೊಡ. ಹೋಳಿ ನಿನ್ಗೇನಮ್ಮ ಬೇಕು? 3 ಇಡ್ಲಿ. ಐಸೋ ಹೊಟ್ಟೆ ಅಶು ಅಂತಿದಲ್ಲ, ತಿಂಡಿ ತಂದಿದ್ದೀನಿ ತಗೊಳ್ಳೆ ತಿನ್ನು. ನಂಗೆ ಬೇಡ. ಕೂಲ್ ಡ್ರಿಂಕ್ಸ್ ಆದ್ರೂ ಕುಡಿತೀಯಾ? ನಂಗೆ ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಫೋರ್ಸ್ ಮಾಡ್ತೀಯಾ? ನನ್ನ ಮೇಲೆ ಕೋಪನ? ನನ್ನ ಜೊತೆ ಕೋಪ ಮಾಡಿಕೊಂಡು ಯಾರ ಜೊತೆ ಮಾತಾಡ್ತೀಯ ನೀನು? ಐಸು ನನ್ನ ಜೀವ ಕಣೆ ನೀನು. ಅದು ಅದು ಹೇಗೆ ಬಂದು ನನ್ನ ಸೇರ್ಕೊಂಡೆ ನೀನು? ನನ್ನ ಪಾಡಿಗೆ ನಾನಿದ್ದೆ. ಬೇಡ ನಂಗೆ ಅಂದ್ರೆ ಓಸಿನಾ? ನಮ್ಗಿವೆಲ್ಲ ಇಷ್ಟ ಆಗಲ್ಲ, ತಗೋ ತಗೋ. ನೀವ್ ಹತ್ರ ಬರ್ಬೇಡ್ರಿ, ನಂಗೆ ಬೇಡ, ನೀವ್ ಹೋಗ್ರಿ. ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ಡ್ರಾಪ್ ಮಾಡ್ತೀನಿ. ಯಾರಾದ್ರೂ ನೋಡಿದ್ರೆ ಹಾಗಾದ್ರೆ ನೀನ್ ಮುಂದೆ ಕುತ್ಕೋ, ನಾನು ಹಿಂದೆ ಕುತ್ಕೋ. ಹೋಗ್ರಿ ರೀ. ಓ ಭಯ ಅನ್ನು. ಹೇ ಕೊಳ್ಕ, ನೀನ್ ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ ಕಣೋ. ನನ್ನಿಂದ ನಿನ್ನ ಯಾರು ದೂರ ಮಾಡಕ್ಕಾಗಲ್ಲ. ಏನಾಯ್ತಲ್ಲ ನನ್ನ ಗಾಡಿನ? ಏನ್ ಇವಾಗ ಗುರಾಯಿಸ್ತೀಯ? ಕಣ್ಗುಡಿಕೆ ತಗೊಳ್ತೀನಿ. ಹ್ಮ್
ನಿಲ್ಸು ನಿಲ್ಸು, ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್. ಚಿಲ್ಲರೆ ಇಟ್ಕೋ, 40 ಆಗಿದ್ರೆ 20 ಕೊಡ್ತಿದ್ದೀರಲ್ಲ. ನೀನ್ ಈ ಊರಲ್ವಾ? ಯಾಕೆ ಇಲ್ಲಿ 20 ಕೊಟ್ರೆ 40 ಕೊಟ್ಟಂಗೆ ಹೋಗ ಸುಮ್ನೆ. ಅದೇ ಹಳೆ ಶೆಡ್ಡು, ಅದೇ ಹಳೆ ಬೋರ್ಡು, ಅದೇ ಹಳೆ ಗಾಡಿ, ಅದೇ ಹಳೆ ಚೇರು, ಅದೇ ಹಳೆ ಡಬ್ಬ ಫೇಸ್. ಮಾದೇಶ ಎಲ್ಲು ಅಣ್ಣ? ಹೊರಗಡೆ ಹೋಗನೆ. ಅದೇ ಎಲ್ಗೆ ಅಂತ ಬೊಗಳು ನನ್ ನೋಡ್ ಬೊಗಳು. ಚಿಕ್ಕ ಹುಡುಗನ್ಗೆ ಯಾಕೆ ಹೆಂಗ್ ಹೊಡಿತಿದ್ದೀರಾ? ಇದು ಚಿಕ್ಕ ಹುಡುಗನ ಬಿಟ್ರೆ ಎರಡ್ ಮಕ್ಕಳಿಗೆ ತಂದೆ ಆಗ್ಬಿಡ್ತಾನೆ ಮಗಯ್ಯ. ತಲೆ ಮಾಲ್ ಹೊಡಿಬೇಡ ನೀನು. ಓ, ತಮ್ಗೆ ತಲೆ ಬೇರೆ ಇದ್ಯಾ? ಅಲ್ಲಿ ಅಲ್ಲಿ ಹೊಡ್ತೀನಿ. ಹೋಗ, ಟೀ ತಗೊಂಬೋಗ. ಅಂಗಡಿ ನೋಡ್ಕೊಳ್ಳೋದ್ ಯಾರು? ನೋಡ್ಕೊಳಕ್ ಏನಿದ್ಯೋ, ಅದೇ ಕಿತ್ತೋಗಿರೋ ಟೈರು, ಬೆಂಡಾಗಿರೋ ವೀಲ್, ಇದನ್ ನೋಡ್ಕೊತಾನೆ. ಹೋಗ, ಟೀ ತಗೊಂಬ. ನನ್ನೇ ಕಾಸು ಕೇಳ್ತಾ ಇದೀಯಾ? ತಿರ್ಗ ರುಬ್ಬಿಡ್ತೀನಿ, ಹೋಗ ಅಕೌಂಟ್ ಅಲ್ಲಿ ತಗೊಂಬೋಗ. ಬಂದ್ಬಿಡ್ತಾವ್ ದಣ್ಪಿಂಡಗಳು, ಇವ್ರ ಚಾಕ್ರಿ ಮಾಡಕ್ ನಾನ್ ಬೇಕು. ಇನ್ನು ಇಲ್ಲ ಇದೆಯಾ? ಹೋಗ, ಸುಮ್ಗಿದ್ರೆ ಸರಿ. ಹೋಗ, ನನ್ ಕೈಲಿ ಸುಮ್ನೆ ಇರಕ್ಕಾಗಲ್ಲ. ಹೋಗ. ಎಷ್ಟದ್ ಬರೋದು? ಏ ಬುಲ್ಲಿ, ಏನು ಇಷ್ಟೊಂದು ಸಕ್ಕರೆ ಹಾಕ್ಸಿದ್ಯಾ? ನಾನು ಹಾಕೊಂಬಂದೆ. ನೀನ್ ಹಾಕೊಂಬಂದ? ಇಲ್ಲ, ಹಾಕಿಸ್ಕೊಂಬಂದೆ. ಅಂದನಿ ಟೀ ಮಾಡ್ ಚೆನ್ನಾಗ್ ಕಲ್ತವನೆ. ರುಬ್ಬಿದ ತಕ್ಷಣ ಮರ್ಯಾದೆ ಜಾಸ್ತಿ ಆಗೋಯ್ತಲ್ಲ. ಹಂಗೆ ನಿಲ್ಲಣೋ. ಲೋ ಬುಲ್ಲಿ, ಇದೇನು 200 ml ಗಿನ ಜಾಸ್ತಿ ಇದೆ ಪಪ್ಪುಸಿ? ಅದಾ ವರ್ಲ್ಡ್ ಕಪ್ ಪೆಸಲನು 50 ml ಯಾಕಷ್ಟ ಊದ್ಬಿಟ್ಟರೆ? ಬುಲ್ಲಿ, ನೀನ್ ಯಾವತ್ತಾರು ಪಪ್ಪುಸಿ ಕುಡ್ದಿದ್ಯೇನಪ್ಪ? ನಮ್ ತಾಸ್
ಸತ್ಯ ಹೋಗ್ಲಿ ಇಲ್ಲಣೋ. ಅಯ್ಯೋ ನನ್ ಚಿನ್ನ, ಒಂಚೂರು ಕುಡಿಯೋ? ಏ ಕುಡಿಯೋ, ಹಂಗಡ ಕುಡಿಯಪ್ಪ, ಹಣ್ಣಪ್ಪ. ಅಯ್ಯೋ ಇಲ್ಲೋ ನನ್ ಚಿನ್ನ, ಕುಡಿಯೋ ಕುಡಿಯೋ. ಇವಳು ಬಾರೊಳಗೆ ಹೋಯ್ತಾವಳೆ, ಗುಂಡಾಕು ಅಭ್ಯಾಸ ಐತೆ ಇವಳಿಗೆ. ಅಯ್ಯೋ ಹೇಳಕ್ಕಾಗಲ್ಲ, ಈಗಿನ ಕಾಲದ ಹುಡುಗಿರ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಹುಡುಗಿಯವಳು, ಹಂಗೆಲ್ಲ ಇಲ್ಲ, ಒಳ್ಳೆಯವಳು. ಇದಾಗಿ ಹುಯ್ಯನ ಜೊತೆ ಬತ್ತವಳೆ. ಅಯ್ಯನ ಮಗಳ ಇವಳು, ಅಷ್ಟೇ ನನ್ನ ಕತೆ ಇವತ್ತು. ಏನು ಮಾಡಲಿ ನಾನು, ಮರದೇಶ್ವರ ಕಾಪಾಡಪ್ಪ. ನಾನಲ್ಲ ಕೇಳಿದ್ದು, ನೀನೇ ಕೇಳಿದ್ರೆ ಕೊಡಲ್ಲ ಅಂತಿದ್ನ. ಬಡ್ಡಿ ಇದ ಕೊಡಲೇ ಹೋಗಿ, ಎಷ್ಟು ಬೇಕು ಅಷ್ಟು ಕೊಡ. ಬಡ್ಡಿ ಕೊಂಡೆ ಕೊಡ ಮಾದೇಸ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗು ಹೋಗು. ನಿನ್ನ ಐಸ್ ಗಟ್ಟಿ ಇದೆ ಕಣ. ಯಪ್ಪ ಅವ್ಳು ಸವಾಸವೇ ಬೇಡ. ನಾನೆಂತ ತಪ್ಪು ಮಾಡ್ತಾ ಇದ್ದೆ, ಬೇಡ. ಇನ್ಮೇಲೆ ನಾನಾಯ್ತು, ನನ್ನ ಕೆಲಸ ಆಯ್ತು, ಮರ್ಯಾದೆಯಿಂದ ಬರ್ತಿನೋಣ. ಯಾಕಪ್ಪ ಬೇಕು ಸುಮ್ಕಿರೋ ಜಾಗನ ಕೆರ್ಕೊಳ್ಳೋದು ಯಾಕೆ, ಗಾಯ ಮಾಡ್ಕೊಳ್ಳೋದು ಯಾಕೆ, ನಮ್ಗೆ ಯಾಕೆ ಅಂತ ನನ್ಗೆ. ಮಾಮ ಯಾವಾಗ ಬಂದೆ? ಬಸ್ ಇಳ್ದೊಂದ್ ಸೀದಾ ಇಲ್ಲಿಗೆ ಬಂದೆ. ಹೌದು, ನೀನ್ ಎಲ್ಗೋಗಿದ್ದೆ? ಎಲ್ಗೂಲ್ಲಪ್ಪ, ನಿನ್ನ ನೋಡಿದ್ರೆ ಯಾವ್ದು ಅಕ್ಕಿಯಿಂದ ಬಿದ್ದಿರೋ ಆಗಿದೆ. ಏ ಇಲ್ಲಪ್ಪ, ಅವೆಲ್ಲ ನನಗೆ ಗ್ಯಾರಂಟಿ ಗೊತ್ತು, ನೀನ್ ಹಿಂಗೆ ಮಾಡ್ತಾ ಇದೀಯಾ ಅಂತ. ನೋಡು ಮಾಮು, ಈ ಕಾಲದಲ್ಲಿ ಹುಡುಗಿರ್ನ ನಂಬಾರ್ದು. ಅವರೆಲ್ಲ ನಮ್ಮನ್ನ ಟೈಮ್ ಪಾಸ್ಗೆ ಅಂತ ಉಪಯೋಗಿಸ್ಕೋತಾರೆ. ಆಮೇಲೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿ ನಮ್ಗೆಲ್ಲ ಟಾಟಾ ಮಾಡೋಟೋಯ್ತಾರೆ. ಆಮೇಲೆ ನಾವು ಮೈ ಮೇಲಿರೋ ಬಟ್ಟೆನೆಲ್ಲ ಹರ್ಕೊಂಡು ಮೆಂಟ್ಲುಗಳ ತರ ಬೀದಿ ಬೀದಿ ಅಲಿತಾ ಇರ್ತೀವಿ. ನೋಡು ಮಾಮು, ಉಪ್ಪು ತಿಂದು ನೀರು ಕುಡ್ದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಈ ಹುಡುಗಿರ ಸವಾಸನ ಬಿಟ್ಬಿಡು. ನಮ್ಗೇನಿದ್ರು ನಮ್ಮ ಬದುಕು ಮುಖ್ಯ. ಏನಂತ ಹೇಳಿದರೆ, ಯುವಕರೇ ಏಳಿ ಎದ್ದೇಳಿ ಅಂತ ಹೇಳಿದರೆ. ಅದೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರೆ. ರಾಮಕೃಷ್ಣ ಪರಮಹಂಸರು ಏನೇನೋ ಹೇಳಿದರೆ, ಆದ್ರೆ ನನಗೆ ಯಾವುದು ಗೊತ್ತಿಲ್ಲ. ಇದೆಲ್ಲ ಮಾತಾಡ್ತಾ ಇಲ್ಲ, ಸೈಲ. ಎಲ್ಲ ಇವನು ಯಾರು? ಮಾದೇಶ. ಇಷ್ಟೊತ್ತು ನಾನು ಮಾತಾಡ್ತಿದ್ದೆಲ್ಲೋ ಅವ್ರ ನಿಮ್ಮಪ್ಪ ಅಂತ ಯಾಕೆ ಹೇಳಿಲ್ಲ ನಂಗೆ? ಹೆದರ್ಕೊಂಡ್ ಬಿಟ್ಯಾ? ಯಾರು? ಏ ಅವೆಲ್ಲ ಇಲ್ಲ. ಮತ್ ಕಿತ್ಕೊಂಡ್ ಬಂದ್ಬಿಟ್ಟಿತ್ತು ಬೆವರು. ಏನ್ ರೇಗಿಸ್ತಾ ಇದ್ಯಾ? ನಮ್ ಲೈಫ್ನಾಗೆ ನಾವ್ ಯಾರಿಗೂ ಹೆದರ್ಕೊಳಲ್ಲ, ತಿಳ್ಕ. ಹೌದಾ? ಹ್ಮ್. ಮತ್ತೆ ಏನ? ನೀನು ನಾನು ನೀನು ನಾನ ನೀನು 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 ಅಂತ ನೀನೇ ಹೆದರ್ಕೊತಾ ಇದೆಯಲ್ಲ, ಏನ್ ಹೇಳ? ಈ ನಡು ರಸ್ತೆಯಲ್ಲಿ ನಂಗೊಂದ್ ಮುತ್ ಕೊಡ್ತೀಯ?
ಕೈಯಲ್ಲಿ ತಂದ ಮೊದಲ ಸಿಂಚನ ನಾನೆಲ್ಲಲ್ಲಿ ನೀ ನನ್ನಲ್ಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶುಭಾರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಂಡ ಭಾಷೆಯು ಎಂಥ ಆಹ್ಲಾದವು ಕನಸೋ ಇದು ನನಸೋ ಇದು ನನ್ನಿದೆಯಲ್ಲಿ ಬಂದ ಪ್ರೇಮ ಸಿಂಚನ ಮತ್ತೆ ನಾನು ನಿನಗೆ ನಿಜವಾಗ್ಲೂ ಇಷ್ಟನಾ? ತುಂಬಾ ಇಷ್ಟ ಕಣೋ, ನಿನ್ನ ಜೀವ ಕಣೋ. ನೀನು ನನ್ನ ನಿಜವಾಗ್ಲು ಪ್ರೀತಿಸ್ತಾ ಇದೀಯಾ? ನಿಮ್ಮ ಅಜ್ಜಿ
ಮಾದೇಸ ಯಾಕೆ ಗೇರ್ ಬಿಡ್ತಲ್ಲ ಓಸಿ ನೋಡ್ಲ ಬುಲೆ ಅದನ್ನ ನೋಡ ಆಯ್ತಣ್ಣ ಎರಡು ದಿವಸದಿಂದ ಬಂದಿಲ್ಲ ಎಲ್ಲಿ ನನ್ಗೇನ್ ಗೊತ್ತು ಮನೆ ಹತ್ರ ಹೋಗ್ ನೋಡು ನೀನಾದ್ರೂ ಅಪ್ಪಂಗ್ ಹೇಳಮ್ಮ ಪ್ಲೀಸ್ ಹೇಳಮ್ಮ ನಾನು ಇನ್ನೂ ಓದ್ಬೇಕಮ್ಮ ಪ್ಲೀಸ್ ಸುಮ್ಮನ್ ಕುಂತ್ಕಳೆ ಎಲ್ಲ ದೊಡ್ಡವ್ರು ಬಂದ್ ಕುಂತವ್ರೆ ನೀನೇನ್ ಮನೆ ಯಜಮಾನಿನ ಏನಣ್ಣ ನಾನ್ ಮಾತಾಡ್ತೇನೆ ಇವನಿ ನೀನ್ ಮೂಗ್ ಬಸುಂತರ ಕುಂತಿಯಲ್ಲ ಏಯ್ ಎತ್ತ ಕಳ್ರ ಹುಡುಗಿನ ಹೋಗವ ಏ ಸುಮ್ಕಿರವ ನಿಂದ ಯಾವಾಗ್ಲೂ ಅಬ್ರ ಏ ಪೋತ್ರಾಜ ಸುಮ್ಕೆ ಕೂತಿದ್ಯಲ್ಲ ಹೊಸ ಏನಾರ ಮಾತಾಡು ಹೆಣ್ ಕೊಡಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಮಗ ಓದ್ಕೋಬೇಕು ಅಂತ ಐತೆ ಅವಳು ಓದಿ ನಮ್ಮನೇನ್ ಸಾಕ್ಬೇಕಾ ನಮ್ ತವಿರದೆ ನಾಲ್ಕ ತಲೆಮಾರಿಗೈತದೆ ಏನವ ಗುಂಡ್ಕಲ್ಲ ಕೂತಿದೀಯಾ ನೀನು ನನ್ ಹೆತ್ತವಳು ಒಸಿ ಹೇಳ್ಬಾರ್ದ ನಿನ್ ಮಗನಿಗೆ ಏನ್ಲ ಪೋತ ಯಾರಿಗ್ಲ ಕೊಡ್ತೀಯಾ ನಿನ್ ತಂಗಿ ಮಗನ್ ತಾನೆ ಕೊಡೋದು ಕೊಡ್ಲ ನಮ್ಮ ವಂಶ ಬಳಿ ಉಳ್ಕೊಳ್ಳಿ ಕೊಡ್ಲ ಬಾವ ಯಾಕಲ ಮೀನಾಮೇಶ ಎಣಿಸ್ತಿದ್ಯಾ ಒಬ್ಳೇ ಮಗಳು ಹೆಂಗಪ್ಪ ಕೊಡ್ಬೇಕು ಅಂತ ಚಿಂತೆ ಏ ಹಂಗೇನಿಲ್ಲ ಮಗಿಗಿನ್ನು ಚಿಕ್ಕ ವಯಸ್ಸಲ್ವಾ ಅದಕ್ಕೆ ಅಂತ ಕಾಣ್ತದೆ ಏನ್ಲ ಚಿಕ್ಕ ವಯಸ್ಸು ಇವ್ರ ಅಪ್ಪ ಮದುವೆ ಮಾಡ್ಕೊಳವಾಗ ನನ್ಗೆ ಹತ್ತರ್ಸ ಹದಿನೆಂಟು ಮಕ್ಳು ಆಗ್ಲೇ ಇಲ್ವಾ ನಾನು ಬಾಳ್ವೆ ಮಾಡ್ಲೇ ಇಲ್ವಾ ಈಟೋತ್ವರ್ಗು ಇಲ್ಲೇ ನಿಂತಿದ್ದ ಕಣ್ಣು ಕಾಣ್ಲಿಲ್ವಾ ಹೋಗ್ರ ಏನ್ ಮಗ ಹೆಂಗವನ್ ಅಮೆರಿಕ ಗಂಡ ಚಿಕ್ಕಪ್ಪ ಚಿಕ್ಕಪ್ಪ ಮನೆಯವ್ರೆಲ್ಲರೂ ಸೇರಿ ನನ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ ಚಿಕ್ಕಪ್ಪ ನಾನ್ ಇನ್ನೂ ಓದ್ಬೇಕು ಚಿಕ್ಕಪ್ಪ ನಂಗೆ ಈಗ್ಲೇ ಮದ್ವೆ ಬೇಡ ಚಿಕ್ಕಪ್ಪ ಅಷ್ಟೇ ತಾನೆ ಅದಕ್ಕೆ ಯಾಕ್ಲ ಅಳ್ತೀಯ ನೀನ್ ಹೇಳಿದ್ರ ಕೇಳ್ತಾರ ಚಿಕ್ಕಪ್ಪ ನಾ ಹೇಳ್ತೀನಿ ಬಾ ಎಲ್ಲಾರು ಸ್ವಲ್ಪ ಮಾತಾಡೋದ್ ನಿಲ್ಸಿರಾ ಮಗ ಓದ್ಬೇಕು ಅಂತ ಆಸೆ ಪಡ್ತಾ ಐತೆ ಹಂಗಾರೆ ಮದ್ವೆ ಬೇಡ ಅಂತೀಯಲ್ಲ ಯಾರು ಬೇಡ ಅಂದವರು ಮತ್ತೆ ಅಳಿ ಅಂದ್ರು ಮಗಿನ ಕೂತ್ಕೆಗೆ ಒಂದ್ ತಾಳಿ ಕಟ್ಟಿ ಅಮೆರಿಕಾಗ ಹೋಗ್ಲಿ ಇಲ್ ನಮ್ ಮಗ ಓದ್ಕೊಂಡೇ ಇರ್ತದೆ ಅಮೆರಿಕಾಯಿಂದ ಅಳಿ ಅಂದ್ರು ಬಂದ್ ಮ್ಯಾಕೆ ಕರ್ಕೊಂಡೋದ್ರಾತು ಇದ್ದಪ್ಪ ಮಾತು ಅಂದ್ರೆ ಏನಣ್ಣ ಎಲ್ಲ ಸರಿ ಹೋಯ್ತಲ್ಲ ರೀ ಏನ್ರಿ ಮುಖ ನೋಡ್ತಾ ಇದ್ರ ತಟ್ಟೆ ಬದಲಾಯಿಸ್ಕೊಂಡ್ರಿ ಸುಗುಣ ನಮ್ ಮನೇಲಿ ನನಗ್ ಮದ್ವೆ ಫಿಕ್ಸ್ ಮಾಡಿದಾರೆ ಕಣೆ ನನ್ ಅರ್ಜೆಂಟ್ ಮಾದೇಶ್ ನೋಡ್ಬೇಕು ಇಲ್ಲಾಂದ್ರೆ ನನ್ ಕೈಲಿ ಇರೋದಕ್ ಆಗಲ್ಲ ಸುಗುಣ ಏ ಏನ್ ಮಾತಾಡ್ತಿದೀಯ ನೀನು ನೀನೆಲ್ಲಿ ಅವನಲ್ಲಿ ಅವನ್ಗೂ ನಿನ್ಗೂ ಹೊಂದಾಣಿಕೆ ಆಗಲ್ವೇ ಏನೋ ಟೈಮ್ ಪಾಸ್ ಗೆ ಅವನ್ ಜೊತೆ ಓಡಾಡ್ತಿದ್ಯಾ ಅನ್ಕೊಂಡ್ರೆ ಇಷ್ಟೊಂದ್ ಸೀರಿಯಸ್ ಆಗಿ ತಗೊಳದ ಸಾರಿ ಸುಗುಣ ನಿನ್ನ ಲವ್ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ಬಿಟ್ಟೆ ನನ್ಗ ಅದನ್ ಸಹಿಸಕ್ ಆಗ್ಲಿಲ್ಲ ನಾನ್ ತುಂಬಾ ಸೀರಿಯಸ್ ಆಗಿ ಅವನನ್ನ ಪ್ರೀತಿಸ್ತಾ ಇದೀನಿ ಕಣೆ ಅವನಿಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಸುಗುಣ ಸತ್ತೋಗ್ಬಿಡ್ತೀನಿ ಕಣೆ ಮಾದೇಶ ನಮ್ಮ ಮನೇಲಿ ನಂಗೆ ನಿಶ್ಚಿತಾರ್ಥ ಮಾಡ್ಬಿಟ್ರು ಕಣೋ ನಂಗೆ ತುಂಬಾ ಭಯ ಆಗ್ತಿದೆ ನಂಗೆ ಮದ್ವೆ ಮಾಡ್ಬಿಡ್ತಾರೆ ನನ್ನೆಲ್ಲಾರು ಕರ್ಕೊಂಡು ಹೋಗ್ಬಿಡು ಮಾದೇಶ ನನ್ ಕುತ್ಕೆಗೆ ಒಂದ್ ತಾಳಿ ಕಟ್ಬಿಡು ಸಾಕು ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ಏನ್ ಯೋಚನೆ ಮಾಡ್ತಿದ್ಯಾ ನೀ ನನ್ ಪ್ರೀತಿಸ್ತಿದ್ಯೋ ಇಲ್ವೋ ಹೇಳು ಮಾದೇಶ ಹೇಳು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದ
ವಯಸ್ಸು. ಇವತ್ತೊಂದಿನ ತಡ್ಕೋ ವಯಸ್ಸು, ನಾಳೆ ಬೆಳಕರಿಲಿ. ಸುಗುಣ, ಈ ವಿಷಯ ಯಾರಿಗೂ ಹೇಳ್ಬೇಡ ಕಣೆ, ಪ್ಲೀಸ್ ಪ್ರಾಮಿಸ್ ಮಾಡು. ದೇವ್ರಾಣೆಗೂ ವಯಸ್ಸು ಯಾರಿಗೂ ಹೇಳಲ್ಲ ಕಣೆ, ನೀನ್ ಅಳ್ಬೇಡ ಆಯ್ಸು. ಸಾರಿ ಸುಗುಣ, ನಿನ್ ತುಂಬಾ ತೊಂದ್ರೆ ಕೊಡ್ತಾ ಇದ್ದೀನಿ. ಸ್ವಂತ ಅಂಗಡಿ ಮಾಡ್ತೀನಂತ ತಾನೆ ಕಾಸು ಕೊಡಕಿದ್ದು, ಈಗ ಇದ್ದಕ್ಕಿದ್ದಂಗೆ ಕೇಳಿದ್ರೆ ಎಲ್ಲಿಂದ ತಗೊಂಬಂದ್ ಕೊಡ್ಲಿ? ಹೆಂಗಾರ ಮಾಡ್ಕೊಡಕ್ಕ? ಯಾಕಪ್ಪ ಅಷ್ಟೊಂದ್ ಕಾಸು ನಿನ್ಗೆ? ಅರ್ಜೆಂಟ್ ಬೇಕಿತ್ತು. ಒಂದ್ ನಿಮಿಷ ಇರೋ, ಎಷ್ಟಾಯ್ತು ಅಷ್ಟು ತಂದು ಕೊಡ್ತೀನಿ. ಅಕ್ಕೋ ಒಂದ್ 2,000 ಆದ್ರೂ ತಂದು ಕೊಡಕ್ಕ. ಎಷ್ಟಾಯ್ತು ನೋಡ್ತೀನಿ, ಸ್ವಲ್ಪ ತಾಳು. ನೋಡಕ್ಕ ಬರ್ಲಾ. ನಾವೆಲ್ಲ ಏನೂ ತಿಳುವಳಿಕೆ ಇಲ್ದಿರೋ ಜನ, ಯಾರ್ ತವ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಯಕಿಲ್ಲ. ನಮ್ ಜೀವನ ಎಲ್ಲ ಮಚ್ಚು ಕೊಚ್ಚು ಹೆಂಡ ರಕ್ತ ಅಂತ ಬದುಕ್ಬಿಟ್ವಿ. ನಾವಂತೂ ಹಿಂಗಾಗ್ಬಿಟ್ಟು ನಮ್ ಮಕ್ಕಳಾದ್ರೂ ಓದಿ ಕಲ್ತು ಬೇರೆಯವ್ರ ತರ ಬದುಕಲಿ ಅಂತ ಇಲ್ಲಿ ಕಳಿಸ್ತೀವಿ. ಹಿಂಗಾಗೋಯ್ತಲ್ಲ ಅಂತ ನಮ್ಮ ಅಣ್ಣಯ್ಯ ಮನ್ಸಿಗೆ ಸಂಕಟ ಆಗಿ ಸ್ವಲ್ಪ ಒರಟಾಗಿ ಮಾತಾಡ್ಬಿಟ್ರು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಮಾ. ಅವ್ರು ಮಾತಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರು ಮಾತಾಡಿದ ರೀತಿ ತಪ್ಪು. ನಾವೇ ತಪ್ಪು ಮಾಡಿದ ಹಾಗೆ ಮಾತಾಡ್ತಾ ಇದ್ದಾರೆ, ನಮ್ಗ್ ತುಂಬಾ ಬೇಜಾರಾಯ್ತು. ಅವ್ರ ಫ್ರೆಂಡ್ಸ್ ಯಾರನ್ನಾದ್ರೂ ಕೇಳಿದ್ರ? ಇಲ್ಲಮ್ಮ. ಮೊದ್ಲ ಆ ಕೆಲ್ಸ ಮಾಡಿ. ನಂಗ್ ಗೊತ್ತಿಲ್ಲ, ನಾನ್ ಇವತ್ ಸ್ಕೂಲ್ಗೆ ಹೋಗಿಲ್ಲ. ನಾನು ಮನುಷ್ಯನಾಗಿರಲ್ಲ, ನೀನೇನಾರು ನಿಜ ಹೇಳಲಿಲ್ಲ ಅಂದ್ರೆ. ರೀ, ಅವಳಿಗ್ ಜ್ವರ ಬಂದು ಸ್ಕೂಲ್ಗೆ ಹೋಗಿಲ್ಲ, ಯಾಕೆ ಸುಮ್ನೆ ಹೆದರಿಸ್ತೀರ? ನನ್ನ ಮಗಳ ಜೊತೆ ಊರ್ ಹೊತ್ತು ಸುತ್ತ ಇದ್ದಾಳೆ ಇವಳು, ಒಬ್ಳೆ. ಅವಳೆಲ್ಲೋಗವಳೆ ಅಂತ ಇವಳಿಗೆ ಗೊತ್ತಿರ್ಲೇಬೇಕು. ವಾಟ್ ನಾನ್ ಸೆನ್ಸ್, ಇವಳಿಗೆ ಗೊತ್ತಿಲ್ಲ ಅಂದ್ಮೇಲೆ ಯಾಕ್ರಿ ಒತ್ತಾಯ ಮಾಡ್ತೀರಾ? ನನ್ನ ಮಗ ಎಲ್ಲದೆ ಅಂತ ಹೇಳಿದ್ರೆ ಬದಿಕಂಡೆ, ಇಲ್ಲ ಅಂದ್ರೆ ನಿಮ್ ವಂಶನೇ ಭಾಗದ ಮೇಳದ ಬಿಡ್ತೀನಿ. ಏನ್ರಿ ರೌಡಿ ಸಾಬ್ ಮಾಡ್ತಿದ್ದೀರಾ? ಐ ವಿಲ್ ಕಾಲ್ ದ ಪೊಲೀಸ್. ನಾನು ಎಂತನೋ ಅಂತ ತೋರಿಸ್ತೀನಿ. ಸ್ವಾಮಿ ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಏನ್ ತಿಳ್ಕೊಂಡಿದ್ದೀರಾ ನೀವು? ಇಷ್ಟ ಜನ ಗಂಡಸರುಗಳು ಬಂದು ನನ್ನ ಮಗಳನ್ನ ಹೆದರಿಸ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಸ್ವಾಮಿ ನಿಮ್ ಮಗಳು ಇಷ್ಟೊತ್ತಾದ್ರು ಮನೆಗೆ ಬರ್ದಿದ್ರೆ ನಿಮ್ಗೆ ಹೆಂಗಾಗ್ತಿತ್ತು ಯೋಚನೆ ಮಾಡಿ. ಇವಳೊಬ್ಳೆ ನಮ್ಮ ವಂಶಕ್ಕೆ
ಬೆಳಕು ಕಣವ ಎದೆ ಮ್ಯಾಗೆ ಕೆಣ್ಣ ಸುರಿದಂಗ ಆಗದೆ. ನಮ್ಮನೆ ಸೂತ್ಕದ ಮನೆ ಆಗ್ಬಿಟ್ಟಿದ್ಯಮ್ಮ. ಒತ್ತಾರೆಯಿಂದ ಯಾರು ಒಂದು ಹನಿ ನೀರು ಸಹ ಕುಡ್ದಿಲ್ಲ. ಆ ಸಂಕಟದಾಗೆ ಒಂದ್ ಮಾತು ಹೆಚ್ಚಾಗಿ ಬಂದಿರ್ಬೋದು. ಬೇಜಾರ್ ಮಾಡ್ಕೋಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀನು ಅಷ್ಟೇ ಮಗ, ನಿನ್ಗೆ ಹೇಳ್ಬೇಕನ್ಸ್ತ್ರೆ ಹೇಳು, ಇಲ್ಲಾದ್ರೆ ಪರವಾಗಿಲ್ಲ. ಏನ್ ಮಾಡಕ್ಕಾಯ್ತೈತೆ, ನಮ್ಮ ಮನೆ ಬರ, ನಾಳೆವರೆಗೂ ಕಾಯ್ತೀವಿ. ಅವಳು ಬರ್ಲಿಲ್ಲ ಅಂದ್ರೆ ಎಲ್ರು ಈ ಸಾಕುಡ ಸಾಯ್ತೀವಿ ಅಂಕಲ್. ಅದು ಅದು ಐಶ್ವರ್ಯ ಮಾದೇಶ ಅನ್ನೋ ಮೆಕ್ಯಾನಿಕ್ ಹುಡುಗನ ಪ್ರೀತಿ ಮಾಡ್ತಿದ್ಲು. ಅವರಿಬ್ರು ಮದ್ವೆ ಆಗ್ಬೇಕು ಅಂತ ಊರ್ ಬಿಟ್ಟು ಓಡ್ ಹೋದ್ರು ಅಂಕಲ್. ಮಾಮು, ಇದೇನು ಮಾಮು ಇದ್ದಕ್ಕಿದ್ದಂಗೆ? ಸ್ವಲ್ಪ ಆಚೆ ಕಡೆ ಬರ್ತೀಯಾ? ಯಾಕೋ ಮಾತಾಡ್ಬೇಕಿತ್ತು. ಓ, ಇವನು ಬೇರೆ ಕಾಲ್ ಹಾಕಿರೋದ್ ನೋಡಿ, ಸದ್ಯ ಚಡ್ಡಿ ಹಾಕಿದೆ. ನಡಿಯಪ್ಪ. ನಮಸ್ಕಾರ. ನಮಸ್ಕಾರ. ಸಿನಿಮಾ ಹುಚ್ಚು ಊರ್ ಬಿಟ್ಬಿಟ್ ಬಂದ್ಬಿಡ್ತವೆ ಹಾಳಾದವು. ಅಯ್ಯೋ, ಏನಿಲ್ಲ ಅಣ್ಣ, ನಡಿ. ಅಲ್ಲ ಕಣ, ನೀನ್ ಬರಕ್ ಮುಂಚೆ ನಂಗೆ ತಿಳಿಸ್ಬಾರ್ದಾ? ನಿನ್ನೆ ಯಾವ್ದೋ ನೈಟ್ ಸಿನಿಮಾಗ ಹೋಗ್ಬಿಟ್ಟಿದ್ದೆ, ಅಲ್ಲಿಂದ ಬರಕ್ಕೆ ಬಸ್ ಸಿಕ್ತೆ, ನಡ್ಕೊಂಡ್ ಬಂದೆ. ನನ್ ಕರ್ಮ ಯಾಕೆ ಹೇಳ್ತೀಯ? ತಾತ ಗುಡ್ ಮಾರ್ನಿಂಗ್. ತಾತ ಏನೇ ಗುಡ್ ಮಾರ್ನಿಂಗ್ ಹೇಳೋದು? ರೂಮ್ ಅಲ್ಲಿ ನಾಲ್ಕು ಜನ ನಿಲ್ಬಾರ್ದು ಅಂತ ಹಂದಿ ಮರಿಬಿಡು. ಹಂದಿ ಮರಿಬಿಟ್ಟು ಬಿದ್ದ ಬಿದ್ದ ಇರ್ತೀರ. ತಾತ ನಾನೇನು ಓಸಿಲೇನಿಲ್ಲ, ಆ ಫಿಲಂ ಡೈರೆಕ್ಟರ್ ದಿಲೀಪ್ ರಾಜ್ಗೆ 10 ತಿಂಗಳು ಬಾಡಿಗೆ ಒಟ್ಟಿಗೆ ಕೊಟ್ಟಿದ್ದೀನಿ. ಅವನ ದೊಡ್ಡ ಪ್ರಾರ್ಥ ನಮಗ ಯಾವ ಬದುಕ್ತದೆ ಅವನ್ ಕೈಗೆ ಹಾಕಿ ಕೊಟ್ಟಿದೆ ಕಾತು. ಹೋಗ್ಲಿ ಬಿಡ್ತ ಆತ, ನಾಳೆ ಒಂದ್ ದೊಡ್ಡ ಡೈರೆಕ್ಟರ್ ಆದ್ರೆ ಅವ್ನ ಫಿಲಮ್ ಅಲ್ಲಿ ನಿಂಗೊಂದು ರೇಪ್ ಸೀನ್ ಹಾಕಿದೆ ಹಾಕ್ತೀನಿ ನೋಡು. ಹೋಗು ತಲ್ಗು. ಮಾತಿಗಿನ ಉಗುಳದೆ ಜಾಸ್ತಿ ಕೇಳಿ ಯಾಕೆ ಹೋಗ್ತೀಯ? ತಲ್ಗು. ಒಂದ್ ಸೋಪ್ ಕೊಡ್ತಾತ? ಹೌದು, ಊರಲ್ಲೊಂದು ಅಕ್ಕಿ ಹಿಂದೆ ಬಿದ್ದಿದ್ದಲ್ಲ, ಕಂಟಿನ್ಯೂ ಮಾಡ್ತಾ ಇದೆಯಾ ಇಲ್ಲ ಕಟ್ ಮಾಡ್ಕೊಂಬಿಟ್ಟ? ಕಳ್ಳ ಮಾತೇ ಆಡಲ್ಲ. ಓಸಿ ಟೀ ಕುಡಿಯೋಗ ಹೋಯ್ತಾ ಇದ್ಯಾ? ಹೋಗು ಹೋಗು, ಟೀ ಅಂಗಡಿ ಹತ್ರ ಒಳ್ಳೆ ಟೀನ್ ಹಂಚಿಂತ ಐತೆ, ಬೆಳ್ ಬೆಳಗ್ಗೆನೆ ಒಳ್ಳೆ ಟಿಫನ್. ಆ ಹುಡ್ಗಿನ್ ನಾನು ಕರ್ಕೊಂಡ್ ಬಂದ್ಬಿಟ್ಟೆ ಕಣ. ಎಲ್ಲಿ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು? ನಾನು ಅವಳ ಮದ್ವೆ ಆಗ್ಬೇಕು ಅಂತಿದ್ದೀನಿ ಕಣ. ಏಯ್, ತಮಾಷೆ ಮಾಡ್ತಾ ಇದೇನು? ಮದ್ವೆ ಅನ್ನೋದು ಮಕ್ಳ ಆಟ ನೇನು? ಯಾವ ಧೈರ್ಯದ ಮೇಲೆ ಅವಳು ನೀನು ಕರ್ಕೊಂಡ್ ಬಂದು? ಮಾತ್ರ ಸೂಪರ್ ಅಮ್ಮ. ಏಯ್, ಆ ಹುಡ್ಗಿನ ಇಲ್ಲಿಂದ ಮೊದ್ಲು ಕರ್ಕೊಂಡು ಹೋಗೋ, ಪಕ್ಕದ ಬೀದಿಲಿ ಇರೋಗ ಬರ್ತೀನಿ. ಹೋಗೋ. ಅಯ್ಯೋ ಮಾದೇಶ, ನನ್ ನೀ ಯಾಕೆ ಕರ್ಕೊಂಡ್ ಬಂದೆ? ನನ್ ಫ್ರೆಂಡು ಇಲ್ಲೇ ಇರಕ್ ಹೇಳಿದಾನೆ ಐಸೋ. ಅವನೆಂತ ಫ್ರೆಂಡು? ಎಷ್ಟು ಕಲಿಜಾಗಿದೆ ನೋಡು ಈ ಜಾಗ. ಬೇಜಾರ್ ಮಾಡ್ಕೋಬೇಡ ಐಸೋ. ನಿನ್ ಫ್ರೆಂಡ್ ಯಾವಾಗ ಬರ್ತಾನೆ? ಬೇಗ ಬಂದ್ಬಿಡ್ತಾನೆ. ನನ್ ಬಾತ್ರೂಮ್ ಹೋಗ್ಬೇಕಣ. ಲೋ ಮಾದೇಶ ಬಂದೇ ಇರೋ. ಮಾಮು. ಏನು ಹಿಂಗ್ ಶಾಕ್ ಕೊಡ್ತಾ ಇದ್ಯಾ? ಹಿಂಗ್ ಅವಸರ ಅವಸರ ಕರ್ಕೊಂಬರಕ್ ಏನಾಗಿತ್ತು ನಿನ್ಗೆ? ಅದು ಐಸುಗೆ ದಿಢೀರ್ ಅಂತ ಮದ್ವೆ ಗೊತ್ತು ಮಾಡ್ಬಿಟ್ರು ಕಣ. ಅವಳು ಹೆದ್ರಕೊಂಬಿಟ್ಟು ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗುವಂತ ಜೋರಾಗಿ ಹತ್ಬಿಟ್ಲು ಕಣ. ನಂಗೆ ನಿನ್ ಬಿಟ್ರೆ ಬೇರೆ ಯಾರೋ ಇದಾರೆ, ಅದಕ್ಕೆ ಸೀದಾ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ. ಸದ್ಯಕ್ಕೆ
ಬಾತ್ರೂಮ್ ಮಾತ್ರ ವ್ಯವಸ್ಥೆ ಮಾಡ್ಕೊಡ. ನನಗ್ ನಿನ್ ಕಷ್ಟ ಅರ್ಥ ಆಗತ್ ಕಣೋ, ಆದ್ರೆ ನಾನೇ ಯಾರ್ದೋ ರೂಮಲ್ಲಿ ಒಂದ್ ಮೂಲೆಯಲ್ಲಿ ಮುದ್ರಕೊಂಡ್ ಮಲಗಿರ್ತೀನಿ. ನೋಡು, ಇನ್ನೊಂದ್ 2 ಅವರ್ ಟೈಮ್ ಕೊಡು, ಅವರೆಲ್ಲ ಹೊರಟೋಗ್ತಾರೆ, ಅವಾಗ ನಾನೇ ನಿನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ನಿಂತ್ಕೊಳ್ಳೋ, ಎಲ್ಲೂ ಹೋಗ್ಬೇಡ ಕಣೋ, ನಾನ್ ಕರ್ಕೊಂಡು ಹೋಗ್ತೀನಿ. ಐಶೋ, ಇನ್ ಸ್ವಲ್ಪ ಏನಿಲ್ಲ ನಾವು. ಅಯ್ಯೋ, ಇವ್ರಿಗಿಬ್ರು ಇನ್ನ ಮಿಡ್ ನೈಟ್ ಮೂಡಲ್ಲೇ, ಅವ್ರೆ ಬೆಳಗಾಗದ್ ಯಾವಾಗ ಇವ್ರಿಗೆ? ಆಹಾ, ಈ ಟೈಟಾನಿಕ್ ಡೈರೆಕ್ಟ್ ಬರೀತಾನೆ ಅವ್ರೆ, ಮುಗ್ಸದ್ ಯಾವಾಗ? ಅವನು ಬಿಡ್ದಂಗೆ ಶುಕ್ರವಾರದ ಪೇಪರ್ ಓದ್ತಾವನೆ. ಆ ಯೋಗ ರಾಜ ಯೋಗ ನಿಲ್ಸಿ ಯಾವಾಗ ಆಚೆ ಹೋಗೋದು? ಪಾಪ ಅವ್ರ ನನ್ ಒಳಗ್ ಯಾವಾಗ ಕರ್ಕೊಂಡ್ಬರೋದು ದೇವ್ರೆ? ಏನಪ್ಪ ಮಾಡೋದು? ಸೌತೆಕಾಯ್, ಏನೋ ಹೊಸ ಕ್ರಿಮಿನಲ್ ಪ್ಲಾನ್ ಮಾಡ್ತಿರೋ ಆಗಿದ. ಹುಷಾರು, ಗೊತ್ತಲ್ಲ ತುರುಕ್ ಬಿಡ್ತೀನಿ. ಅಯ್ಯೋ, ಇವ್ರಿಗೆಲ್ಲ ಸುಳ್ಳು ಹೇಳ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಅವತ್ತಾದಂಗ ಆದ್ರೆ. ತುಂಬಾ ದಿವಸದಿಂದ ಒಂದೇ ರೂಮಲ್ಲಿ ನೀವೆಲ್ಲ ಇರೋ ಆಗಿದೆ. ಹೌದು ಸರ್. ನಿಮ್ಮ ಈ ಕೊಳಕು ಅರ್ಧೋಗಿರೋ ಚಡ್ಡಿನ ನೋಡ್ತಾ ಇದ್ರೆ ನಿಮ್ಮ ಕಂಡೀಷನ್ಸ್ ನಂಗೆ ಗೊತ್ತಾಗುತ್ತೆ. ಏ ಯು, ಏನ್ ಮಾಡ್ಕೊಂಡಿದ್ಯಾ? ಸರ್, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ಸರ್. ಓ, ಈ ಬೀದ್ ಬೀದಿಲಿ ಬ್ಯಾಗ್ ಹಿಡ್ಕೊಂಡು ಮದ್ವೆ ಬ್ರೋಕರ್ ತರ ಓಡಾಡೋ ಕೆಲ್ಸ, ನಾಯಿ ಪಾಡು. ಅಯ್ಯೋ ಸರ್, ನಾವಿಬ್ರು ಫಾಸ್ಟ್ ಫುಡ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್. ಈ ತಂಗ್ಳೂಟನ ಬಿಸಿ ಮಾಡಿ ಪ್ಯಾಕ್ ಮಾಡ್ಕೊಡ್ತಾರಲ್ಲ ಅದು. ಸರ್, ನಂಗೆ ಗಾರ್ಮೆಂಟ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿದ್ದೀನಿ ಸರ್. ಓ, ಈ ಬಂದವ್ರಿಗೆಲ್ಲ ನಮಸ್ಕಾರ ಹಾಕಿ 24 hours ನಿಂತಿರೋ ಜಾಬ್. ಏ ಯು ಓಲ್ಡ್ ಮ್ಯಾನ್. ಸರ್, ನಾನು ಎಸ್ ಆರ್ ಪುಟ್ಟಣ್ಣ ಕಣಗಲ್ಲಿ ಹಿಡಿದು ಈಗಿನ ಯೋಗರಾಜ್ ಭಟ್ ವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನೀವೇನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನ ಹಿಡ್ಕೊಟ್ರೆ ಟೈಟಾನಿಕ್ ತರ ಪಿಕ್ಚರ್ ಮಾಡ್ಬೇಕು ಅಂತೀನಿ ಸರ್. ಯಾವ ತರ? ಟೈಟಾನಿಕ್ ತರ. ಐಡಿಯಾ ತುಂಬಾ ಚೆನ್ನಾಗಿದೆ, ಯಾರಿಗೂ ಹೇಳ್ಬೇಡ, ಮುಗಿತಾರೆ. ಸರ್, ನಾನು ಸ್ವರ್ಣ ಚಂಪ ಅಗರಬತ್ತಿ ಕಂಪನಿನಲ್ಲಿ ಸೇಲ್ಸ್ ಮ್ಯಾನ್ ಸರ್. ಸೇಲ್ಸ್ ಮ್ಯಾನ್? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಯ್ಯಯ್ಯೋ ಅನಿಸ್ತಾ ಇದೆ. ಪೂವರ್ ಫೆಲೋಸ್, ನಿಮ್ಮ ಹುಟ್ಟುಗಳನ್ನ ನೋಡ್ತಾ ಇದ್ರೆ ಒಂದೊತ್ತು ಊಟಕ್ಕೂ ಲಾಟ್ರಿ ಹೊಡೆಯೋ ತರ ಇದೆ. ನೀವೊಂದು ಕೆಲಸ ಮಾಡಿ, ಯಾವ್ದಾದ್ರು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ಯಾಕ್ರೋ ಈ ಕಷ್ಟ? ಹೇ ಸರ್, ತಾವು ಜೋಸ್ಕೋ ಜ್ಯುವೆಲರ್ಸ್ ದೊಡ್ಡ ಅಂಗಡಿ ಮುಂದೆ ಮ್ಯಾನೇಜರ್ ಆಗಿದ್ದೀನಿ ಸರ್. ತೋಳಿ ಸರ್, ಸರ್ ತೋಳಿ ಸರ್, ಕುಡೀರಿ ಸರ್, ನಿಮ್ಮಂತ ನಮಗೆ ಬೇಕು ಸರ್. ಆಕ್ಚುಯಲ್ ಆಗಿ ನನಗೆ ಫ್ಲಾಟ್ ಕೊಟ್ಟಿದ್ದಾರೆ, ಫಾರಿನ್ ಕಾರ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ವೆಂಟ್ಸು ಇದ್ದಾರೆ. ಆದರೆ ನನಗೆ ಈ ಸೌಕಾರ ಮಧ್ಯೆ ಇರಕ್ಕೆ ಏನೋ ಒಂಥರ ಅಲರ್ಜಿ. ಸೊ ಅದಕ್ಕೆ ಸರ್ ನೀವು ಇಲ್ಲೇ ಇರ್ಬೋದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಸ್ವರ್ಣ ಚಂಪ ಅಗರಬತ್ತಿ, ಸೂಪರ್ ಗಮ್ ಅಂತದ ಕಣಯ್ಯ. ಬೆಳಗ್ಗೆನೆ ತಲೆ ತಿನ್ನೋ ಗಿರಾಕಿ ಸಿಕ್ಕಿದ್ಯಾ? ತಲೆ ತಿನ್ಬೇಡ, ತಗೊಂಡೋಗಯ್ಯ. ಕೊಡಿ ಸೌತೆಕಾಯಿ, ಸೌತೆಕಾಯಿ ಎಳೆ ಸೌತೆಕಾಯಿ, ಸೌತೆಕಾಯಿ ಬನ್ನಿ ಸೌತೆಕಾಯಿ. ಸೌತೆಕಾಯಿ, ಸೌತೆಕಾಯಿ ಬೆಳಗ್ಗೆ ಬೆಳಗ್ಗೆ 500 ರೂಪಾಯಿ ನೋಟ್ ಕೊಡ್ರೆ, ಇಲ್ಲಿಂದ ಚಿಲ್ಲರೆ ಕೊಡೋದು. ಬೇಕು ಬಾ, ಬೇಕು ಬಾ, ಬೇಕು ಬಾ, ಬೇಕು ಬಾ ಇದಂಗೆ. ಸೌತೆಕಾಯಿ, 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 ಸೌತೆಕಾಯಿ. ಓಹೋ, ಏನ್ರು ಕಾರ್ಡ್ಸ್ ಆಡ್ತಾ ಇದ್ದೀರಾ? ಯಾರಿಗೋ ಪೇಮೆಂಟ್ ಆಗಿರೋ ಆಗಿದೆ. ಏ ಫಾಸ್ಟ್ ಫುಡ್, ಒಂದ್ ಗ್ಲಾಸ್ ತಗೊಂಡೋಗಿ ನೀಟಾಗಿ ತೊಳೆದು ಬಿಸ್ಲರಿ ಇಲ್ಲ ಅಕ್ವಾಗಾರ್ಡ್ ನೀರ್ ಇಡ್ಕೊಂಬಾ. ಓಕೆ. ಏ ಅಪ್ರೆಂಟಿಸ್, ಹೋಗಿ ಬಿಸಿ ಬಿಸಿ ಟೀ ಹೇಳ್ಬಿಟ್ ಬಾ. ಆ ಶಕೆ ಶಕೆ ಶಕೆ, ಅಬ್ಬಾ ಬಾಬಾ, ಏನ್ ಶಕೆ, ಈ ರೂಮಲ್ಲಿ ಎಸಿ ಬೇರೆ ಇಲ್ಲ. ಇವತ್ತು ಶಾಪಲ್ಲಿ ಬೇರೆ ಭಾರಿ ಕಸ್ಟಮರ್ಸು, ಸೌತೆಕಾಯಿ ಹೆಚ್ಚಿ ಚಿ ಚೆಕ್ಕು ಬರ್ದು ಬರ್ದು ಜಾಯಿಂಟ್ಸ್ ಎಲ್ಲ ನೋವು ಬಂದ್ಬಿಟ್ಟಿದೆ. ಏ ಟೈಟಾನಿಕ್, ಬಾ ಇಲ್ಲಿ ಮಸಾಜ್ ಮಾಡಿ ಬಾ, ಬಾ. ಯಾಕ್ರೋ ಅಂಗುರಾಯಿಸ್ತಾ ಇದ್ದೀರಾ? ನನ್ನ ಮಾತಿಗೆ ರೆಸ್ಪೆಕ್ಟೇಷನ್ ಇಲ್ವಾ? ಅಯ್ಯೋ ಲೋಪರು, ನೀರ್ ತಗೊಂಬಾಗು ಅಂತ ಹೇಳಿಲ್ವಾ ನಿನ್ಗೆ? ಯಾವ್ದದ ಅಮೃತ ವಾಣಿ ಸೌತೆಕಾಯ್? ನಾನಲ್ಲ, ಅಯ್ಯೋ 420 ನನ್ನ ಮಗನ. ಜೋಸ್ಕೋ ಜುವೆಲರಿ ಅಂಗಡಿ ಮುಂದೆ ಮ್ಯಾನೇಜರ ನೀನು? ಇಲ್ಲ ಇಲ್ಲ, ಇನ್ನೊಂದ್ಸತಿ ನೀನ್ ಬಾಯಲ್ಲಿ ಸುಳ್ಳು ಬಂತು ಅಂದ್ರೆ ಬಾಯಿ ಹೊಲಿಸ್ತೀನಿ. ಏನೋ ಏನೋ ಕ್ರಿಮಿನಲ್ ಐಡಿಯಾ ಮಾಡ್ತಿದ್ಯಾ? ಯಾವನಾದ್ರೂ ನಿನ್ನ ಹುಡುಕೊಂಡು ರೂಮ್ ಹತ್ರ ಬಂದ್ರೆ ಹಾಕಿರೋ ಬಟ್ಟೆನ ಬಿಚ್ಚಿ ಬೆತ್ತಲೆ ಕಳಿಸ್ಬಿಡ್ತೀನಿ. ಹುಷಾರ್ ಹುಟ್ ನೋಡು. ಚ
ಎಂತ ಒಂದು ಫ್ರೆಂಡ್ಶಿಪ್ ಮಾಡಿದ್ಯ ನೀನು. ಶೂ, ಅವನಿಗೇನ್ ಸಮಸ್ಯೆ ಇದೆಯೋ ಪಾಪ. ನಂಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ, ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ಇನ್ನು ಸ್ವಲ್ಪ ತಯಿಸು ಪ್ಲೀಸ್. ರಾಜ್ಕುಮಾರ್ ಉಪೇಂದ್ರ, ರವಿಚಂದ್ರನ್, ವಿಷ್ಣುವರ್ಧನ್. ಇದೇನೆಯ ಇದು? ಉಪೇಂದ್ರ, ಮಹೇಂದ್ರ, ಧರ್ಮೇಂದ್ರ ಎಲ್ಲ ಕೇಳಿದ್ದೀನಿ, ನಿಂದೇನು ಸಿಂಹೇಂದ್ರ? ಸರ್, ನಂದು ಸಿಂಹರಾಶಿ. ಇಂದ್ರ ದೇವಲೋಕದ ರಾಜ, ಸಿಂಹ ಪ್ರಾಣಿಗಳ ರಾಜ. ಎರಡು ರಾಜಗಳು ಸೇರಿದ್ರೆ ಸಿನಿಮಾದಲ್ಲಿ ರಾಜಾದಿರಾಜನಾಗಿ ಮೆರಿಬಹುದಂತ ನನ್ನ ಹೆಸರು ಸಿಂಹೇಂದ್ರ ಅಂತ ಇಟ್ಕೊಂಡಿ ಸರ್. ಸಿಂಹ, ಇಂದ್ರ, ಸಿಂಹೇಂದ್ರ, ವೆರಿ ಗುಡ್ ಕಾಂಬಿನೇಷನ್. ಅಷ್ಟೆಲ್ಲ ಜನ ಎಲ್ಲಿದ್ರು, ಈ ತರ ಕಾಂಬಿನೇಷನ್ ಇದ್ರೆ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗ್ತೀಯ ಅಂತ. ನೀನು ವಿಲನ್ ಸರ್? ವಿಲನ್ನೇ ಆಗ್ಬೇಕಾ? ಹೌದು ಸರ್. ಆಕ್ಟ್ ಮಾಡಿ ತೋರಿಸು ನೋಡೋಣ. ಸರ್, ಆಕ್ಟ್ ಮಾಡಿ ತೋರಿಸ್ತೀನಿ ಸರ್. ನೀವು ವಿಲನ್ ಆಗೇ ಮಾಡ್ಬೇಕಾ? ಹೌದು ಸರ್, ವಿಲನ್ ಆಗೇ ಮಾಡ್ಬೇಕು. ಯಾಕೆ ಹೀರೋ ಆಗ್ಬಾರ್ದು? ಸ್ಟೆಪ್ ಬೈ ಸ್ಟೆಪ್ ಸರ್, ಮೊದಲು ವಿಲನ್ ಆಗಿ ಆಮೇಲೆ ಹೀರೋ ಆಗ್ತೀನಿ. ನೀನು ಹೀರೋ ಡೈರೆಕ್ಟ್ ಆಗಿ? ಹೌದು ಸರ್. ಯಾಕೆ ಅಣ್ಣ ತಮ್ಮ ಹೀರೋ ಫ್ರೆಂಡ್ಸ್ ಮದುವೆ ಗಂಡು ಯಾಕಾಗಬಾರ್ದು? ಮಾಡಿದ್ರೆ ಹೀರೋ ಸರ್, ನಾ ಬೇಕಾದ್ರೆ ವೇಟ್ ಮಾಡ್ತೀನಿ. ಆಮೇಲೆ? ಆಮೇಲೆ ಪೊಲಿಟಿಕ್ಸ್, ಎಮ್ ಎಲ್ ಎ, ಸಿ ಎಂ, ನೆಕ್ಸ್ಟ್ ಡೆಲ್ಲಿ, ಅಷ್ಟು ಸಾಕು ಸರ್. ಹೀರೋ ವಿಲನ್ ಗುಡ್ ಕಾಂಬಿನೇಷನ್, ಮೈಂಡ್ ಹಾಕೊಂಡಿದ್ದೀನಿ, ಮುಂದೆ ಉಪಯೋಗಿಸ್ಕೊಳ್ತೀನಿ. ಎಷ್ಟೋ ಜನ ಡೈರೆಕ್ಟರ್ ಮನೆ ಬಾಗಿಲು ಕಳೆದಿದ್ದೀನಿ, ಈ ತರ ಉಪದೇಶ ಯಾರು ಮಾಡಿರಲಿಲ್ಲ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ, ಫ್ಯೂಚರ್ ಇದೆ, ಹೋಗ್ಬಿಟ್ಟು ಬನ್ನಿ. ಮರಿ ಕೆಳಗೆ ಬಟ್ ರೋಟ್ಲಲ್ಲಿ ಎರಡು ತಟ್ಟೆ ಇಡ್ಲಿ, ಬೆಣ್ಣೆ, ಗಟ್ಟಿ ಚಟ್ನಿ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡು. ರಾಜಾ ಸರ್, ನೀನ್ ಹೋಗ್ತಾ ದುಡ್ಡು ಕೊಟ್ಬಿಟ್ಟು ಎರಡು ಪ್ಯಾಕ್ ತ್ರಿಪಲ್ ಫೈವ್ ಸಿಗರೇಟ್ ಕಳ್ಸು. ಟೈಟಾನಿಕ್ ಸರ್, ಬಿಗ ಕೊಟ್ಟೋಗಿ ನಾನು ಹಾಕ್ತೀನಿ. ಯಾಕಪ್ಪ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹುಷಾರಿಲ್ಲ. ಓ, ಹುಷಾರಿಲ್ವಾ? ಹಾ, ನಿನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀನಿ, ನೀನು ತುಂಬಾ ಎತ್ತರಕ್ಕೆ ಬೆಳೀತೀಯ. ಇಫ್ ಯು ಡೋಂಟ್ ಮೈಂಡ್, 5 ರೂಪೀಸ್. ಥ್ಯಾಂಕ್ ಯು. ನಿಮ್ ದಿಂಬ್ ಕೆಳಗಿತ್ತು. ಹಾಳಾದಳು ದಿವಸ ಮಸಾಲೆ ಕಳುತ್ತಾಳೆ. ಬಿಸಿ ಬಿಸಿ ಇಡ್ಲಿ ಬೆಣ್ಣೆ ಚಟ್ನಿ ಯಾರಿಗೆ? ಯಾರಿಗೆ ತಂದಿದ್ಯಾ? ನಿಮಗೆ. ಅಯ್ಯೋ ಮಾಮು, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ನೋಡು, ಅಲ್ಲಿ ಕಾರ್ನರಲ್ಲಿ ಬಾತ್ರೂಮ್ ಇದೆ, ಆರ್ ಬಾತ್ರೂಮ್ ಇದೆ, ಅದ್ರಲ್ಲಿ ಕೊನೆಯಲ್ಲಿ ಇರೋದು ಸುಮಾರಾಗಿದೆ, ಗಮ್ ಅಂತಿರ್ತದೆ, ಅಡ್ಜಸ್ಟ್ ಮಾಡ್ಕೋ. ನೋಡು, ಹೋಗಿ ಬೇಗ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಡ್ರಿ, ಯಾರ ಕಣ್ಣು ಕಾಣಿಸ್ಕೋಬೇಡ್ರಿ, ಇಲ್ಲಿ ಹುಡುಗರು ಸರಿ ಇಲ್ಲ. ನಡೀರಿ ಒಳಗೋಗ್ರಿ. ಬೇಗ ಬಂದ್ಬಿಡ. ನಾನು ಬರ್ತೀನಿ ಒಳಗೆ, ನಡಿ ತಗೊಳ್ರಿ, ತಗೊಳ್ಳಿ, ಲಾಕ್ ಮಾಡ್ಕೋ, ಯಾರ ಕಣ್ಣು ಕಾಣಿಸ್ಕೋಬೇಡ್ರಿ. ಅಣ್ಣ,
ನನ್ನ ತಮ್ಮ ನನ್ನ ತಮ್ಮ ಯಾರು ನೀನು ನೋಡೇ ಇಲ್ವಲ್ಲ. ಶಿವರೂಮ್ ಬಂದಿದ್ದೀನಿ, ಅವನ್ ಫ್ರೆಂಡ್ ನಾನು. ಅವನೇ ಇನ್ನೊಬ್ಬರ ರೂಮಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂಟ್ಕೊಂಡಿದ್ದಾನೆ. ಅವನ ಜೊತೆಲಿ ನೀವಿಬ್ರ ವೇಸ್ಟ್ ಬಿನ್ನಲ್ಲಿ ವೇಸ್ಟ್. ತಲೆ ಒರೆಸ್ಕೊಂಡು ಇದನ್ನ ಹಾಕೋ, ನಾನು ಹೊರಗಡೆ ಇರ್ತೀನಿ. ದೊಡ್ಡ ಮನುಷ್ಯರು, ಒಂದ್ ನಿಮಿಷ ಇರು, ಈಗೆಲ್ಲ ಸರಿ ಮಾಡ್ತಾರೆ. ನಗ್ತಾರ ನೀನ್ ನೋಡಿ. ಐಸೋ ಎಲ್ಲಾರ್ದು ಮುಚ್ಚಿಬಿಟ್ಟೆ, ಇನ್ಯಾರಿದ್? ಓಹೋ, ಎತ್ತರದಲ್ಲಿ ಒಬ್ರು ಇದ್ದಾರೆ. ಒಂದು ಕೆಲಸ ಮಾಡ್ತೀನಿ, ನಾನು ಲುಂಗಿ ತಗೊಂಡು ಅಡ್ಡ ಹಿಡಿತೀನಿ, ನೀನು ಬಟ್ಟೆ ಹಾಕೋ. ಓಕೆ, ಬಟ್ಟೆ ಹಾಕೋ. ಐಸೋ ಈಗ ಯಾರು ನೋಡ್ತಿಲ್ಲ ತಾನೆ? ದೇವ್ರು ನೋಡ್ತಿದ್ದಾನೆ. ವಾಹ್, ಅನ್ಯಾಯ ಇದು. ದೇವ್ರು ಮಾತ್ರ ನೋಡ್ಬೋದಾ? ನನ್ ದೇವ್ರು ತಾನೆ, ಮಾದೇಶ ತಾನೆ. ಮಾದೇಶ, ಹಾ
ಜೀವದಾನೆ ನನ್ನ ಪ್ರೀತಿ ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನ ಕಲಿ ಕೃಷ್ಣಮೂರ್ತಿ ಏನಿನ್ನ ಮಲ್ಗೆ ಇದ್ದಾನೆ? ಕೃಷ್ಣಮೂರ್ತಿ ಅಲ್ಲ, ನನ್ನ ತಮ್ಮ. ಹುಷಾರಿಲ್ಲ, ಅವನಿಗೆ ಮಲ್ಕೊಂಡಿದ್ದ ಅಮ್ಮನ. ಹಾ, ಪೇಸ್ಟ್ ತಗೊಳ್ಳಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕಾಗಲಿಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಡೀರಿ, ನೀನು ನಡ್ರಿ, ನಾನು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಗುರು, ಪೇಸ್ಟ್ ಕೊಟ್ಟಿದ್ದಕ್ಕೆ. ಈಗ ನಾನು ಹೋಗ್ತೀನಿ ಒಳಗಡೆ. ಏಯ್, ಕೊಡ ಸಿಗರೆಟ್ ಕೊಡ. ಬೆಂಕಿ ಪಟ್ಟಣ ಪ್ಲೀಸ್. ಯಾ ಬೆಂಕಿ ಪಟ್ಟಣ? ಸಿಗರೆಟ್ ಹಚ್ಕೊಳಕ್ಕೆ ಬೆಂಕಿ ಪಟ್ಟಣ ಎಲ್ಲಿ? ಒಂದ್ ನಿಮಿಷ ಕೊಡ್ತೇನೆ.
ಇವನು ಅಲ್ಲ ನನ್ನ ತಮ್ಮ. ನನ್ನ ತಮ್ಮ ತಮ್ಮ ಮೈಸೂರಲ್ಲಿ ಮಲಗಿದ್ದಾನೆ. ತಮ್ಮ ತೊಳೆ ಬೆಂಕಿಪಟ್ಟಣ. ತಮ್ಮ ಅಲ್ಲ ಹಾ ತಮ್ಮ ಅಲ್ಲಿರೋ ಶೂನು ನಿನ್ ತಮ್ಮಂದು ಅಲ್ಲ ಪಕ್ಕದಲ್ಲಿರೋ ಚಪ್ಲಿನು ಯಾಕೆ ಪದೇ ಪದೇ ಬಂದಿಂಗ್ ಬಾಗ್ಲು ಬಡಿತಾರೆ? ಇನ್ ಯಾವನಾದ್ರು ಬರ್ಲಿ ಮಾಡ್ತೀನಿ ಮಾಡ್ತೀನಿ ಚಿನ್ನಮ್ಮ. ಮಾಡ್ತೀನಿ ಯಾವನ ಸಾರಿ ಕಣ. ಇಲ್ಲಿ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರು, ಅವರು ಅಂತ ತಿಳ್ಕೊಂಡು ಹೊರದ್ ಬಿಟ್ಟೆ ಕಣ. ತಗೊಳ್ಳೋ ತಿನ್ನೋ ಬಾಮ. ಬೇಜಾರು ಮಾಡ್ಕೋಬೇಡ ಕಣ, ಅವಳು ಗೊತ್ತಾಗಲ್ಲ ಚಿಕ್ಕ ಹುಡುಗಿ. ಇವಳು ಚಿಕ್ಕ ಹುಡುಗಿನಾಡ ನಂಗೆ ಸುಮ್ಮನಿರೋ. ಬೇಗ ತಿನ್ನು, ರಿಜಿಸ್ಟರ್ ಆಫೀಸ್ಗೆ ಹೋಗೋಣ. ಯಾರೋ ಯಾರನ್ನ ಕರ್ಕೊಂಬಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗೋಲ್ಲ. ಮೊದಲು ರಿಜಿಸ್ಟರ್ ಮ್ಯಾರೇಜ್ ಅಂದ್ರೆ ಏನು, ಅದು ಪ್ರೊಸೀಜರ್ ಏನು ಅಂತ ತಿಳ್ಕೋಬೇಕು. ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ತುಂಬಿರ್ಬೇಕು. ಈ ಇಬ್ಬರು ಮದುವೆಗೆ ತಂದೆ ತಾಯಿ ಒಪ್ಪಿಗೆ ಇರಬೇಕು. ನೀವು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಐ ಡಿ ಪ್ರೂಫ್ ಬೇಕು. ಅಂದ್ರೆ ಎಲೆಕ್ಷನ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಪೋರ್ಟು, ಟೆಲಿಫೋನ್ ಬಿಲ್, ಇದ್ರಲ್ಲಿ ಯಾವ್ದಾದ್ರು ಒಂದು ಇರಬೇಕು. ಇಬ್ಬರ ಕಡೆ ತಂದೆ ತಾಯಿಗಳು ಈ ಫಾರಂಗೆ ಸಹಿ ಹಾಕ್ಬೇಕು. ಇಷ್ಟೆಲ್ಲ ಇದೆ, ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ರೆ ಮದುವೆ ಆಗೋಗುತ್ತಾ? ನೀವು ಹುಡುಗನಪ್ಪ ಅಮ್ಮ, ನಿಮ್ಮ ಹೆಸರು ಚಂದ್ರಮೋಹನ್ ಅಂತ, ನೀವು ಲೀಲಾವತಿ. ನೀವು ಹುಡುಗಿ ಅಪ್ಪ ಅಮ್ಮ, ನಿಮ್ಮ ಹೆಸರು ಅಣ್ಣಪ್ಪ, ನಿಮ್ಮ ಹೆಸರು ಕಲಾವತಿ ಅಂತ. ಅರ್ಥ ಆಯ್ತಾ? ಏನ್ರಿ ಒಳಗಡೆ ದೊಡ್ಡ ಸ್ಟೋರಿನೇ ನಡೆದಿರ್ಬೇಕಲ್ಲ. ನೀವೇನು ಯೋಚನೆ ಮಾಡಬೇಡಿ, ನೀವೊಂದು ಬಾಡಿಗೆ ಮನೆ ಮಾಡಿ ಅಡ್ರೆಸ್ ತಗೊಂಬನ್ನಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ. ರೀ ಕಾಸು ಒಂದಿದ್ರೆ ಬೆಂಗಳೂರಿನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ನಾನು ಇದೀನಲ್ವಾ, 10,000 ರೂಪಾಯಿ ಕೊಡಿ. ನೀವ್ ಹೇಳಿದ ಮಾದೇಶ ನಮ್ಮ ಅಂಗಡಿಲೇ ಕೆಲಸ ಮಾಡ್ಕೊಂಡಿರೋದು, 2 ದಿವಸದಿಂದ ಪತ್ತೇನೆ ಇಲ್ಲ. ದಿವಸ ಅವನೇ ಬಂದು ಬೀಗ ಇಸ್ಕೊಂಡು ಬಾಗಿಲು ತೆಗಿತಿದ್ದ, ಬರ್ಲೇ ಇಲ್ಲ. ಆಮೇಲೆ ನಾನೇ ಬಂದು ಬಾಗಿಲು ತಕೊಂಡು ಕೂತೀವ್ನಿ. ಓ ಒಳ್ಳೆಯವಾವ. ಅವನು ಒಳ್ಳೆಯವನೋ ಕೆಟ್ಟವನೋ ನಾನು ಕೇಳಲಿಲ್ಲ. ಅವನ ಮನೆ ಇಲ್ಲಿ ಬುಲೆ ಬಲ ಇಲ್ಲಿ. ಇವ್ರಿಗೆ ನಮ್ಮ ಮಾದೇಶನ ಅಡ್ಡಿ ತೋರಿಸ್ಬಿಡೋಗು. ಓ ಇವ್ರನ್ನೆಲ್ಲ ನೋಡ್ತಿದ್ರೆ ಅಣ್ಣ ಏನೋ ಅರ್ವರ್ಟ್ ಮಾಡ್ಕೊಂಡಿರ್ಬೇಕು. ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ, 30,000 ರೂಪಾಯಿ ಅಡ್ವಾನ್ಸು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೀವೇ ಕಟ್ಕೋಬೇಕು. 30,000 ರೂಪಾಯಿನ ನಾನು ಯಾವತ್ತು ಕಣ್ಣಿಂದ ನೋಡೇ ಇಲ್ಲ. ಆಯ್ಸು ಸರ್, ಫಸ್ಟ್ ಫ್ಲೋರಾ, ಪರವಾಗಿಲ್ಲ. ಬಾಡಿಗೆ ಎಷ್ಟು ಹೇಳಿ ಸರ್? 3 ಜನನಾ? ನಾನಿರಲ್ಲ ಸರ್, ಅವರಿಬ್ರು ಇರ್ತಾರೆ ಸರ್. ಗಂಡ ಹೆಂಡ್ತಿನ ಸರ್? ಇನ್ಮೇಲೆ ಆಗ್ತಾರೆ ಸರ್. ಲಾಡ್ಜ್ ವಾದ್ಯ ಅಂದ್ರೆ ಬೇಕಪ್ಪಾ, ಇದೇನ್ ಲಾಡ್ಜ್ ಅಂತ ತಿಳ್ಕೊಂಡಿದೆ ನೀನು? ಸಂಸಾರಸ್ತಿರುವಂತ ಮನೆ, ತೊಲಗು ತೊಲಗು, ಏನ್ ಮುಖ ನೋಡ್ತೀರ, ಹೋಗ್ರೆ. ಅಣ್ಣ ಇವನ್ ಬಲ್ ಪಾಕಡದಂಗ ಅವನೇ, ಇದೇ ರೋಡ್ಗೆ 4ನೇ ಸರಿ ಕರ್ಕೊಂಬತ್ತ ಅವನೇ. ಹೇ ನಮ್ಗೆ ನೀನ್ ಅಲ್ವಾ ಕೊಡ್ತಾ ಇದ್ದಲ್ಲ, ಅದು ಕಾರ್ನಾಗ ಹೋಯ್ತಿದೀವಲ್ಲ, ಮನೆ ಗುರ್ ಸಿಕ್ತಿಲ್ಲ. ಪ್ಲೇನ್ ಕರ್ಕೊಂಡೋಗ್ಬೇಕಾಯ್ತಾ? ಅಂಕಲ್ ಕಣ್ಣ ನಡ್ಕೊಂಡಾರ ಮನೆ ಕಣ್ಣು ಹಿಡಿತೀನಿ. ಹಾ ಹಂಗಾರೆ ಹೇಳಿ ಕೇಳಿಕೆ. ಉಳ್ಳಂದ ನನ್ ಮಗನೇ, ಇದೇ ಬೀದಿ ಕಾರ್ನ ಸಲ ಕರ್ಕೊಂಬತ್ತಾ ಇದೀಯಲ್ಲ ನೀನು? ಹೌದಾ, ದುಡ್ಡೆಷ್ಟ್ ತಂದಿದ್ಯೋ ಮಾಮ? 1,200 ರೂಪಾಯಿ ಇದೆ ಕಣ. 1,200 ರೂಪಾಯ ಜಾಸ್ತಿ ಆಯ್ತು. ಅಯ್ಯ ನನ್ನ ಮಗನೇ ಮದ್ವೆ ಆಗ್ಬೇಕು ಅಂತ ಬಂದಿದ್ಯ, ಒಂದ್ 20,000 ರೂಪಾಯಿ ದುಡ್ಡು ಇಟ್ಕೊಂಡ್ ಬರ್ಬಾರ್ದು. ಯಾವ್ದೇರಿದ ಮೇಲೆ ಕೈ ಬೀಸ್ಕೊಂಡ್ ಬಂದ್ಬಿಡ್ತೀರಾ? ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ದೆ, ನಿನ್ ಮಾತ್ ಕೇಳ್ದೆ. ನೀನು ಹಾಕೊಂಡಿರೋ ಯೂನಿಫಾರ್ಮ್ ಬಟ್ಟೆ ಅಂಗಡಿ ಮೇಲೆ ಬಿಸಾಕ್ ಬಂದಿದ್ದಾಯ್ತು. ಈಗ ಅನ್ಭವಿಸ್ತಿರೋರು ಯಾರು? ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಸ್ವಾಭಿಮಾನಕ್ಕೇನ್ ಕಮ್ಮಿ ಇಲ್ಲ. ಸ್ವಲ್ಪ ಸುಮ್ಮನಿರ್ತೀಯ?
ಏನ್ಲ ಎಂಡ ಮಾರೋರ್ಗೆ ಎಂಡ ಕೊಡ್ಚ ಇಳಿ ಮಗ ಹೋಗು ಬೇಗ ಬಂದ್ಬಿಡ್ಲ ನೀರ್ ಇಳಿತಾ ಐತೆ ರೋಡಲ್ಲಿ ರೊಮ್ಯಾನ್ಸ ಎದ್ವಾರ ಏನ್ ನಿನ್ ಫ್ರೆಂಡ್ ಹಾಗ ಮಾತಾಡ್ತಾನೆ ಮುಖ ನೋಡು ಕೋಪ ಮಾಡ್ಕೋಬೇಡ ಅವ್ನ್ ಕಷ್ಟ ಪಡ್ತಿರೋದು ನಮ್ಗೋಸ್ಕರ ತಾನೆ ಚಿನ್ನ ಆದ್ರೆ ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಬೇಕಲ್ಲ ನಂಗೆ ನಡಿಯಕ್ ಆಗ್ತಿಲ್ಲ ಏನಾಯ್ತು ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಹೇಳಿದ್ರೆ ತಾನೆ ಅರ್ಥ ಆಗೋದು ಅದೆಲ್ಲ ಹೆಂಗಸರ ಸಮಾಚಾರ ತಿಂಗಳಿಗೆ 400 ರೂಪಾಯಿ ಬಾಡಿಗೆ 5 ತಿಂಗಳ ಅಡ್ವಾನ್ಸ್ ಕೊಟ್ರೆ ಆಯ್ತು ಇಷ್ಟಕ್ಕೂ ಮನೆ ಯಾರಿಗೆ ಇವ್ರಿಗಮ್ಮ ಯಾರಿಗೆ ಇವ್ರಿಗ ಮದ್ವೆ ಆಗಿದೀಯ ಇವ್ರಿಗೆ ಕತ್ತಲ್ಲಿ ತಾಲಿನ ಕಾಣ್ತಾ ಇಲ್ಲ ಏನ್ ತಮಾಷೆ ಮಾಡ್ಕೊಂಡಿದ್ದೀರಾ ಕೈನಲ್ಲಿ ಪರ್ಕೆ ಇದೆ ಮದ್ವೆ ಆದವ್ರಿಗೆ ಹೌದು ಮದ್ವೆ ಆದವ್ರಿಗೆ ಕೊಡೋದು ಮಾಡ್ಕೊಂಬವಾಗಯ್ಯ ಮದ್ವೆನ ನಾವಿಬ್ರು ಪ್ರೀತಿಸ್ತಾ ಇದೀವಿ ಮದ್ವೆ ಹಾಕ್ತಿವಿ ಮೊದಲು ಮದ್ವೆ ಆಗಯ್ಯ ಆಮೇಲೆ ಕೊಡ್ತೀನಿ ಮನೇನ ಸುಮ್ನೆ ಶಿವರೇನು ನಾವೇನ ಪಾಪ ಮಾಡಿದಿವಿ ಬೆಳಿಗ್ಗೆ ಹೋಗಿದ ಕಡೆಲ್ಲ ಹೀಗೆ ನಮ್ಮ ಹತ್ರ ಮನೇನ ಸಿಗಲ್ವಾ ಅದಕ್ ನಾನೇನ್ ಮಾಡ್ಲಿ ಮದ್ವೆ ಆಗ ಬಾರೆ ಯಾಕೆ ಕೊಡ್ತೀನಿ ಮನೇನ ರಾಜಸ್ಥಾನ ಹಂಗೇನೆ ಹೋಗಯ್ಯ ಮೂರ್ಕಿತ ಇದೇ ಜಾಗ ಕರ್ಕೊಂಡ್ ಬಂದಿದ್ಯಾ ಮತ್ ಇದೇ ಜಾಗಕ್ಕೆ ಸುಮ್ಕಿರ್ಲೆ ಲೈ ಈ ಕಿತ ತೋರ್ಸಿಲ್ಲ ಮಗನ ಕೆಳಗಡೆ ತುಳು ಸಾಸ್ಬಿಡ್ತೀನಿ ನೋಡ್ದೆ ಬೀಗ ಹಾಕಿರೋ ಮನೆ ತೋರ್ಸಿ ಇದೇ ಮನೆ ಅಂತಾನೆ ತಡ್ಕೊಳ ಯಜಮಾನ್ರೆ ಮೆಕ್ಯಾನಿಕ್ ಮಾದೇಶನ್ ಮನೆ ಇದೆಯಾ ಬೀಗ ಹಾಕದೆ ಅವ್ರ ತಾಯಿಯವರು ಮಾದೇಶರು ಬೆಟ್ಟಕ್ ಹೋಗವ್ರೆ ಹಂಗ ಬೇಜಾರ್ ಮಾಡ್ಕೋಬೇಡ ಐಸು ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ ಶಿವ ಹೇಗಾದ್ರೂ ಮಾಡಿ ಮನೆ ಕೊಡಿಸ್ತಾನೆ ದೀಪ ಹಚ್ಚಾಯ್ತು ಇನ್ಮೇಲೆ ಯಾರು ಮನೆ ಕೊಡಲ್ಲ ಕೊಡೋ ಮಾಮು ಇವತ್ತು ಒಂದಿನ ರಾತ್ರಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿಬಿಟ್ರೆ ನಾಳೆ ಖಂಡಿತ ಮನೆ ಸಿಕ್ಕೇ ಸಿಗುತ್ತೆ ಕಣೋ ಯಾವ್ದಾದ್ರು ಲಾಡ್ಜಲ್ಲಿ ರೂಮ್ ತಗೊಂಡ್ರೆ ಹಿಂಗೇನ್ ತಲೆಗೆಲೆ ಕೆಟ್ಟಿದ್ಯನು ಆ ಚಿಕ್ಕ ಹುಡುಗಿನ ಕರ್ಕೊಂಡು ಲಾಡ್ಜ್ಗೆ ಹೋದ್ರೆ ಕಂಬಿ ಎಣಿಸ್ಬೇಕಾಗತ್ತೆ ಹೇ ಮಾಮು ಒಂದು ಕೆಲಸ ಮಾಡು ನೋಡು ಯಾವ್ದಾದ್ರು ಥಿಯೇಟ್ರಿಗೆ 7:30 ಶೋಗೆ ಪಿಕ್ಚರ್ಗೆ ಹೋಗ್ಬಿಡು ಅದು 10:00 ಬಿಡುತ್ತೆ ಅಲ್ಲಿಂದ ಆಟ ಹಿಡ್ಕೊಂಡು ಸೀದಾ ನವರಂಗ್ ಥಿಯೇಟ್ರಿಗೆ ಬಾ ಅಲ್ಲಿ 11 ಗಂಟೆಗೆ ಶೋ ಇರೋದು 2 ಗಂಟೆಗೆ ಬಿಡುತ್ತೆ ಸೀದಾ ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಡು ಅಲ್ಲಿ ಹೊಸೂರ್ ಬಸ್ ಹತ್ಬಿಟ್ಟು ಹೊಸೂರ್ಗೆ ಹೋಗು ಅದು 4:30 ಗಂಟೆಗೆ ರೀಚ್ ಆಗುತ್ತೆ ಅದೇ ಬಸ್ ಹತ್ಬಿಟ್ಟು ವಾಪಸ್ ಬೆಂಗಳೂರು ಬಂದ್ಬಿಡು ನೋಡು ನಾನು ಹೇಳಿದ ಜಾಗದಲ್ಲೇ ನೀನು ಕಾಯ್ತಾ ಇರು ನಾನು ನಿನ್ನ ಬೆಳಗ್ಗೆ ಬಂದು ನೋಡ್ತೀನಿ ನಮ್ಮಮ್ಮನ್ನ ಟ್ರೀಟ್ಮೆಂಟ್ಗೆ ಅಂತ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಸೇರಿಸಿದ್ದೀನಿ ಅಲ್ಲಿಂದ ಫೋನ್ ಬರುತ್ತೆ ನಾನು ಅಟೆಂಡ್ ಮಾಡಲೇಬೇಕು ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ನಾನು ಹೋಗಲೇಬೇಕು ಪ್ಲೀಸ್
ಕಟ್ಕೊಂಡು ಏನೋ ಮಾಡ್ತಿದ್ಯಾ? ಲೇಡೀಸ್ ಬಾತ್ರೂಮ್ ಅಂತ ಗೊತ್ತಿಲ್ಲ ನಿನ್ಗೆ? ಓದಿರೋ ಹುಡುಗನ ತರ ಕಾಣಿಸ್ತಾ ಇದೆಯಾ? ಬೋರ್ಡ್ ನಡಕಾಗೋದಿಲ್ವಾ? ಅಲ್ಲೇನ್ ಬಗ್ ಬಗ್ ನೋಡ್ತಿದ್ಯಾ? ಹಂಗೆ ಹಾಕಿದ್ರೆ ಮಖಾಮುತಿ ಕಿತ್ತೋಗ್ಬಿಡ್ಬೇಕು. ಹೊಟ್ಟೆಗೆ ಏನ್ ತಿಂತೀರ ನೀವು? ನಿಮ್ಮ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅದ್ ಏನ್ ಜಲ್ಮಾನ? ಥೂ, ಇಲ್ ಬಂದ್ಬಿಡ್ತವೆ ಒಕ್ಕೊಳಕ್ಕೆ, ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತ. ಯಾಕೆ ಹೇಳ್ತಾ ಇದೀಯ? ಅಪ್ಪ ಅಮ್ಮ ನೆನಪಾಯ್ತಾ? ನನ್ನಿಂದ ನಿನಗೆ ಎಷ್ಟು ತೊಂದರೆ, ಅವಮಾನ ಅಲ್ವಾ? ಕಣ್ಣಾಗಿ ಇರುವೆ ನಾನು, ಕನಸಲ್ಲೂ ಕಾವಲಿರುವೆ.
ನಿಲ್ಸಿ 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 ಮಾಮು ಬಾರೋ. ಐಸೋ ಬೇಡ ಬೇಡ, ಆಮೇಲೆ ಕೊಡ್ತೀನಿ ಒಟ್ಟಿಗೆ. ಅಯ್ಯೋ ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೀರಾ, ಸಾರಿ ಕಣು. ಲೋ ಇವತ್ತು ನಿನ್ ಮದ್ವೆ ಕಣು, ಕುತ್ಕೊಳ್ಳೋ. ಯಾಕೋ ಹಂಗ ನೋಡ್ತಾ ಇದ್ಯಾ? ಅಷ್ಟು ದುಡ್ಡು ಎಲ್ಲಿಂದ ತಂದೆ? ನೀನ್ ಕುತ್ಕೋ ಬಾರ ಹೇಳ್ತೀನಿ. ಇಲ್ಲ ಹೇಳು, ಎಲ್ಲಿಂದ ತಂದೆ ಅಷ್ಟು ದುಡ್ಡು? ನೀನ್ ಬಾರು ಹೇಳ್ತೀನಿ. ಪ್ಲೀಸ್ ಹೇಳೋ, ನೀನ್ ಹೇಳಿದ್ರೆ ನಾನು ಹತ್ತೋದು. ಹೇಳು ಮಾಮ. ನಮ್ ತಾಯಿ ಟ್ರೀಟ್ಮೆಂಟ್ಗೆ ಅಂತ ಸಾಲ ಮಾಡಿದ್ದೆ. ನಿನ್ನೆ ಡಾಕ್ಟ್ರು ಫೋನ್ ಮಾಡಿದ್ರು, ನಿಮ್ ತಾಯಿ ಉಳಿದ್ರೆ ಇನ್ನೊಂದು ವಾರ ಹೆಚ್ಚೆಚ್ಚು ಅಂತಂದ್ರು. ಅವ್ರ ಜೊತೆ ಈ ದುಡ್ಡು ಮಣ್ಣಾಕದ್ ಬದಲು ಬಾಳಿ ಬದುಕು ನಿಮ್ಗಾದ್ರು ಸಹಾಯ ಆಗ್ಲಿ ಅಂತ. ಹಾಕಿದ್ ಬಾಗ್ಲ ಹಾಕ್ದಂಗೆ ಅದೇ. ಅಯ್ಯಪ್ಪ, ಅಯ್ಯೋ ಮಾದೇಶ, ಮಾಡಿದಡ್ಗೆ ಎಲ್ಲ ಹಂಗೆ ಬಿದ್ದದೆ. ಮನೆಗೂ ಬರ್ತೀರಿ, ಎಲ್ಲಿಗೂ ಉಂಟದ ಇವನು? ಏನ್ ಹುಡ್ಗಾನೋ ಏನೋ. ಇದೇನು, ಯಾರಪ್ಪ ನೀವು? ಏನೋ ನಿನ್ ಮಗ ಎಲ್ಲಿ ಬಿಟ್ಟಿದ್ದೆ ಹೇಳು. ಏನ್ ಮಾಡಿದ್ನಪ್ಪ ನನ್ನ ಮಗ? ಏನು ಮಾಡ್ದ ಅಂತ ಕಳ್ಜ? ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಯಜಮಾನ್ರ ಮಗಳನ್ನ ಹೊರ್ಕೊಂಡು ಹೋಗ್ತಾರೆ. ಇಲ್ಲಪ್ಪ ಇಲ್ಲ, ನನ್ ಮಗ ತುಂಬಾ ಒಳ್ಳೆಯವನು, ಕೆಲಸ ಮಾಡಕ್ಕಿಲ್ಲ. ಹಿಂಸೆ ಯಾಕೋ ಹಿಂಸೆ ಕೊಡ್ತೀರಾ? ಪಾಪ ಅವಳೇನ್ ಮಾಡ್ತಾಳೆ ಅವ? ಇದ್ರಾಗ ಯಾರ್ ನಿನ್ ಮಗ? ಇವನೇಪ್ಪ ನನ್ ಮಗ. ಇವನು? ಅವನು ನನ್ ಮಗನ್ ಸ್ನೇಹಿತ. ಫ್ರೆಂಡ? ಎಲ್ಲಿರ್ತಾನ ಇವನು? ಅವನು ಪ್ಯಾಟರ್ನ್ ಆಗಿ ಎಲ್ಲೋ ಕೆಲಸ ಮಾಡ್ಕೊಂಡವನಂತೆ. ಇದ್ ನೋಡಿ. ಬೇಡ ಇದು ಚೆನ್ನಾಗಿಲ್ಲ. ಇದ್ ನೋಡಿ, ಇದು ಬೇಡ. ಏನಯ್ಯ, ಬೆಳಿಗ್ಗೆ ಬಂದವನು ಹನ್ನೊಂದುವರೆ ಆದ್ರೂ ತಲೆ ತಿಂತ ಇದೆಯಲ್ಲ. ನಿನ್ನ ಹತ್ರ ದುಡ್ಡು ಎಷ್ಟಿದೆ ಹೇಳಯ್ಯ, ಆ ರೇಟಿಂದ ಆದ್ರೂ ಕೊಡ್ತೀನಿ. ಸರ್ ನನ್ನ ಹತ್ರ ಇರೋದೇ ಇಷ್ಟು ಸರ್. ಇದ್ರೊಳಗೆ ಶಲ್ಯ, ಪಂಚೆ, ಬ್ಲೌಸು, ಸೀರೆ, ಆಮೇಲೆ ಒಳಗಡೆ ಹಾಕೋತಾರಲ್ಲ ನಂಗೆ ಅದು ಹೆಸರು ಬರಲ್ಲ, ಅದು ಎಲ್ಲ ಕೊಡಿ ಸರ್. ಗೊತ್ತಾಯ್ತು ಬೇಡ, ನಾನೆಲ್ಲ ಕೊಡ್ತೀನಿ ನಿನಗೆ. ಸರ್ ಮರ್ತು ಬಿಟ್ಟೆ, ಉಳ್ದಿ ಚಿಲ್ಲೆನ ವಾಪಸ್ ಕಟ್ಬಿಡಿ ಸರ್. ವೆಲ್ಕಮ್ ಸರ್. ಬಂದಾಯ್ತು ಮೇಡಮ್. ಇವರಿಬ್ಬರಿಗೂ ರೆಡಿ ಮಾಡ್ಬೇಕು. ಲೇಡೀಸಿಗೆ ಮಾತ್ರ? ಸರಿ, ಇವ್ರಿಗೆ ಮಾತ್ರ ರೆಡಿ ಮಾಡಿ. ಓಕೆ, ಫೀಸು 550. ಜೆಂಟ್ಸ್ಗೆ ಯಾವ ಕಡೆ? ಪಕ್ಕದಲ್ಲಿ ನಡಿಯೋ. ಮಾಮು ನಾನು ಬಜಾರ್ಗೆ ಹೋಗ್ಬಿಟ್ಟು ಮದ್ವೆಗೆ ಬೇಕಾಗಿದ್ದ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ, ಅಷ್ಟರಲ್ಲಿ ನೀನು ಇಲ್ಲಿ ರೆಡಿ ಆಗ್ಬಿಡು. ಏನು ಮಾಮು, ನಿನ್ನೆಯಿಂದ ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ಯಾ? ನಿನ್ನ ಉಪಕರಣ ಹೇಗೋ ತೀರಿಸ್ಲಿ. ಅವೆಲ್ಲ ಯಾಕೋ ಮಾತಾಡ್ದೆ, ಸುಮ್ಮನಿರು, ಹೋಗು. ಅವೆಲ್ಲ ಏನಿಲ್ಲ, ಹೋಗು ಒಳಗೆ, ಹೋಗು ಹೋಗು, ಬರ್ತೀನಿ.
ನೀನ್ ಹಂಗೇ ನೋಡ್ತಿದ್ರೆ ಚಿಕ್ಕ ಹುಡುಗಿ ಸುಟ್ಟು ಹೋಗ್ತಾಳೆ. ನಿನಗೆ ಇನ್ನ ಮದುವೆ ಮಾಡಿಸ್ಬೇಕು, ಬಾರಪ್ಪ ಬಾಮ್ಮ. ಈಗ ನಂಗೆ ಸಮಾಧಾನ ಆಯ್ತು, ನಿಮ್ಮಿಬ್ಬರಿಗೂ ಮದ್ವೆ ಆಯ್ತಲ್ಲ, ಅದಕ್ಕಿಂತ ನನ್ ಖುಷಿ ಏನೂ ಇಲ್ಲ. ಏ ನಿಂತ್ಕೋ ನಿಂತ್ಕೋ. ಅಯ್ಯೋ ನಿನ್ನ ತಾಳಿನೇ ಕಟ್ಟಿಲ್ವಲ್ಲ, ತಾಳಿನೇ ಕಟ್ಟಿಲ್ಲ. ತಗೊಳ ಕಟ್ಟು ಕಟ್ಟು. ಏನು ಯೋಚನೆ ಮಾಡ ಕಣ ಗಣೇಶ, ಅವನೇ ಎಲ್ಲ ಒಳ್ಳೇದಾಗುತ್ತೆ. Going on. What a surprise. ಜೋಡಿ ಚೆನ್ನಾಗಿದೆ ಅಲ್ವಾ? ಹೌದು ಅಣ್ಣ, ಆಶೀರ್ವಾದ ಮಾಡಿ ಅಣ್ಣ. ನಮಗ್ ನೀವೇ ಅಪ್ಪ ಅಮ್ಮ ಎಲ್ಲ, ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ. ಸ್ವರ್ಣ ಚಂಪಾ ಉದ್ಗಡ್ಡೆ, ಸ್ವರ್ಣ ಚಂಪಾ, ಸ್ವರ್ಣ ಚಂಪಾ ಉದ್ಗಡ್ಡೆ. ಏ ಶಿವು, ಏನು ಯಾರ ಇವ್ರು ಬೀದಿ ನಿಲ್ಲಿಸ್ಕೊಂಡು ಮದುವೆ ಮಾಡಿಸ್ತಾ ಇದೀಯಾ? ಇವನ್ ನನ್ ಫ್ರೆಂಡ್ ಮಾದೇಶ, ಊರ್ ಬಿಟ್ಬಿಟ್ಟು ಬಂದ್ಬಿಟ್ಟವನೆ. ಏಯ್, ಈ ವಿಷಯ ಮೊದ್ಲೇ ಯಾಕೋ ಹೇಳಲಿಲ್ಲ ನಿಮ್ಗೆಲ್ಲ, ಯಾಕೆ ತೊಂದ್ರೆ ಅಂತ ಹೇಳಲಿಲ್ಲ. ಹೋಗಲೇ ತಿಕ್ಲ, ತೊಂದ್ರೆನೇನು, ನಾವೆಲ್ಲ ಇರುವಾಗ ಇವ್ರ್ಯಾಕೋ ಅನಾಥರು ತರ ಮದುವೆ ಆಗ್ಬೇಕು? ಕೊಡಿಲ್ ಬ್ಯಾಗು, ಬಾ ಹೋಗೋಣ, ಬನ್ನಿ ಬ್ರದರ್ ಹೋಗೋಣ. ಆಟೋ, ಹಲೋ. ಏ ಶಿವ್ ಫ್ರೆಂಡ್ ಮದುವೆ ಆಗಿದೆ.
ನಮಗೆ ಅಪ್ಪ ಅಮ್ಮ ನೆನಪಿಲ್ಲ, ಇಲ್ಲಿ ಸೋದರರಂತೆ ಕೂಡಿರ್ತೀವಿ. ನಮ್ಮ ನಂಬಿ ಬಂದ ಪ್ರೇಮಿಗಳ ನಮ್ ಪ್ರಾಣ ಕೊಟ್ಟು ಒಂದು ಮಾಡ್ತೀವಿ, ಈ ಮಾತು ಸತ್ಯ. ನಿಮ್ಮ ಬಂಧು ಬಳಗ ನಾವೆಲ್ಲ, ನಮ್ಮ ಪ್ರೀತಿಯ ತಂಗಿ ನೀನೇ ನಮ್ಮ. ಹ್ಯಾಪಿ ಸೀನ್ ಅಲ್ಲಿ ಪ್ಯಾಥೋ ಮುಡಿಯಾಕೋ ರಿದಮ್ ಪ್ಲೀಸ್. ಪುಟ್ಟಣ್ಣ, ನಾನು ಹೇಳಿದ್ನಲ್ಲ ಮಾದೇಶ ಅಂತ ಮೆಕ್ಯಾನಿಕ್ಕು, ಇವರೇ ಬರಲಾ ಹೇಳಿದ್ಮೇಲೆ ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಈ ಡ್ರೆಸ್ ಹಾಕೊಂಡು ಕೆಲಸ ಹೆಂಗಪ್ಪ ಮಾಡ್ತೀಯಾ? ಮೆಕ್ಯಾನಿಕ್ ಬಟ್ಟೆ ತಂದಿದ್ದೀನಿ ಸರ್. ಬಟ್ಟೆ ಬದಲಾಯಿಸ್ಕೊಂಬಂದು ಆ ಗಾಡಿ ಬ್ರೇಕ್ ರೆಡಿ ಮಾಡು. ಸರಿ ಸರ್. ಓ ಶಿವನಾ, ಇದೇ ಅವನ ಅಂಗಡಿ. ಅವನ ಫ್ರೆಂಡ್ ಮದುವೆ ಅಂತೆ ಅಲ್ಲಿಗೆ ಹೋಗಿದ್ದಾನೆ. ಅಂಗಡಿನ ನನಗೆ ನೋಡ್ಕೊಳಕ್ಕೆ ಹೇಳಿದ್ದಾನೆ. ನೀವು ಅವನಿಗೆ ನೆಂಟರಾಗ್ಬೇಕಾ? ಅಮ್ಮ ಅಯ್ಯೋ, ಏನವ ನೀರಿನ ಬಿಂದಿಗೆ ಎತ್ಕೊಳಕ್ಕೂ ಬರಲ್ವಾ? ಅಭ್ಯಾಸ ಇಲ್ಲ ಅಜ್ಜಿ. ನನ್ ಬಂಗಾರ ಕಣಮ್ಮ ನೀನು. ಅಳ್ಬೇಡಿ ಸರ್, ಅಳ್ಬೇಡಿ, ನಾನು ಮನೆ ತೋರಿಸ್ತೀನಿ ಸರ್.
ಕೆಲಸ ಮಾಡಿ ಸಾಕು, ಮೇಲೆ ಹೇಳು. ಹೊಸ್ದಾಗ ಮದ್ವೆ ಆಗಿದೀಯಾ, ಬೇಗ ಮನೆ ಸೇರ್ಕೋ, ತಗೋ ಖರ್ಚಿಗೆ ಇಟ್ಕೋ. ಹಾಂ ಆಯ್ತು, ನಡಿ ನಡಿ. ಅವ ಎಲ್ಲಿದ್ಯಾವ? ಅವ ಏನವ ಇದು? ಅಯ್ಯೋ ಚಿಕ್ಕಪ್ಪ, ಕ್ಷಮಿಸ್ಬಿಡಿ ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡ್ಕೊಂಡೆ ಮಗ, ನನ್ಗೊಂದು ಮಾತು ಹೇಳ್ಬಾರ್ದ? ನಂಗ್ ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ಅಯ್ಯೋ ಶಿವನೇ, ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ನಿಮ್ ಗೊತ್ತಲ್ ಮಗ, ನಿಮ್ಮಪ್ಪ ನನ್ ಮಾತು ಕೇಳ್ತಾನಲ್ಲವ. ನೀನು ನೋಡ್ದೆ ಮನೇಲಿ ಯಾರು ಅಂದ ನೀನ್ ನೀರು ಕುಡ್ದಿಲ್ಲ, ನಿಮ್ಮಪ್ಪ ಮಗಿತ್ತ ಅಂಟ ಕೂತಾನೆ. ಇಬ್ರು ನಡಿರವ, ಇನ್ನೇನೈತೆ, ಎಲ್ಲ ಅಲ್ಲೋಗ್ ಮಾತಾಡುವ. ಎಲ್ಲಿಯ ಮಗ? ಮಾಮು, ಐಶ್ವರ್ಯ ಚಿಕ್ಕಪ್ಪ ಬಂದವ್ರೆ. ಏನ್ ಮಗ, ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ? ಏನ್ ಹುಡುಗ್ರು ಏನ್ ಕತೆನೋ, ಮಗಿಂತವೆಲ್ಲ ಮಾತಾಡಿದೀನಿ, ಬಿರ್ನ್ ಬಂದ್ಬಿಡಿ. ಮಿಕ್ಕಿದ್ದೇನಿದ್ರು ಅಲ್ಲಿ ಮಾತಾಡ್ಕೊಳವ, ಅಲ್ಲಿ ಊರೇ ಕಾಯ್ತಾಯ್ತಪ್ಪ. ಹೋಗು ಹೋಗು. ಶಿವ, ಅಲ್ಲಿ ಏನು ಅಂದ್ರೆ, ನಾನು ಹೇಳಿಲ್ವ ನಮ್ ಚಿಕ್ಕಪ್ಪ ತುಂಬಾ ಒಳ್ಳೆಯವರು ಅಂತ. ನನ್ ಕುತ್ತಿಗೆಗೊಂದು ತಾಳಿ ಬಿದ್ಮೇಲೆ ಯಾರು ಏನು ಅನ್ನಲ್ಲ ಅಂತ. ಪಾಮ ದೇಶ ಹೋಗೋಣ, ನಮ್ಮ ಮನೇಲಿ ಯಾರು ಒಂದ್ ತೊಟ್ ನೀರು ಕುಡ್ದಿಲ್ವಂತೆ, ಅವ್ರಿಗೆ ನಮ್ಮ ಮೇಲೆ ಕೋಪ ಇಲ್ವಂತೆ. ಪ್ಲೀಸ್ ಬಾಮ ದೇಶ ಹೋಗೋಣ. ಮಗ ನೋಡ್ಕೊಂಡ್ ಬರವಾನರವ, ತುಂಬಾ ಉಪಕಾರ ಆಯ್ತು ಕಣವ. ನಮ್ ಮಗಿನ ನಿಮ್ ಮಗಿಂತರ ನೋಡ್ಕೊಂಡಿದೀರ, ನಾವ್ ಯಾವತ್ತೂ ಮರೆಯಕ್ಕಿಲ್ಲ. ತುಂಬಾ ಒಳ್ಳೆ ಮಕ್ಕಳು, ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ. ನಮ್ಮ ಮಕ್ಕಳಲ್ವೇನವ, ನಾವ್ ಬರ್ತೀವಿ ಕಣವ. ಆಯ್ತು ಬಾವಾ. ಬಿಟ್ ಬರ್ತೀನಿ ಅಜ್ಜಿ. ಒಳ್ಳೇದಾಗ ಒಳ್ಳೆ ರೀತಿಲಿ ಮುಗಿಸ್ಕೊಟ್ಟೆ ಮಗ, ಅದ್ಯಾವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನಿಮ್ದು ತುಂಬಾ ದೊಡ್ಡ ಗುಣ ಸರ್. ಬರ್ತೀನಪ್ಪ. ಮಾಮು ಮಾಮು, ನಿನ್ನ ಉಪಕಾರ ನಾನು ಯಾವತ್ತು ಮರೆಯಕ್ಕಿಲ್ಲ. ಹಾಗೆಲ್ಲ ಯಾಕೋ ಹೇಳ್ತೀಯ, ನೀವಿಬ್ರು ಬಾಳಿ ಬದುಕ್ಬೇಕು. ಹೋಗ್ಬಿಟ್ಟು ಬರ್ತೀನಣ್ಣ. ಆಯ್ತಮ್ಮ, ಬರ್ತೀನಿ ಕಣ. ಹೇಳಣ್ಣ, ಬರ್ತಾ ಇದ್ದೀವಿ. ಹ್ಞೂ, ಎಲ್ರೂ. ಏಯ್, ಆ ಕ್ಯಾಸೆಟ್ ಹಾಕ್ಲಾ. ಯಾಕ್ಲಾ? ಸರಿ ಇಲ್ಲ ಅಣ್ಣ. ಏನು ಈ ಕ್ಯಾಸೆಟ್ ಸರಿ ಇಲ್ಲ. ಕೊಡಿಲಿ. ಯಾವುದು ನೆಟ್ ಕಿಟ್ಗಳಕ್ ಬರಲ್ಲ. ಏಯ್ ಏನ್ರ ಸುಮ್ಕೆ ಕೂತಿದೀರ? ಹಂಗೆ ಏನಾರ ಮಾತಾಡ್ಕೊಂಡ್ ಬನ್ನಿ. ಸರಿ ಬಿಡ್ರಿ, ನಾನೇ ಮಾತಾಡ್ತೀನಿ. ತಮ್ಮಯ್ಯ, ನೀನೇನು ಓದಿರೋದು? 4th class. ಅದ್ರ ಮೇಲೆ ಓದಕ್ ಅನುಕೂಲ ಆಗ್ಲಿಲ್ಲ. ಅವ ನೀನೇಟ್ ಓದಿದ್ಯವ? SSLC ಚಿಕ್ಕಪ್ಪ. ಅದೇನೋ ಮುಂದಕ್ಕೆ ಓದ್ತಿಯಲ್ಲ, ಏನವ ಅದು? MBA ಚಿಕ್ಕಪ್ಪ. ತಮ್ಮಯ್ಯ ತಿಂಗಳಿಗೆ ಏನ್ ದುಡಿತದೆ? 2,500 to 3,000. ಸ್ವಂತ ಅಂಗಡಿ ಇಟ್ಕೊಂಡ್ರೆ 6,000 to 7,000 ದುಡಿತೀನಿ. ಏನ್ಲ ಕುರ್ಪಿ ಹೇಳಣ, ನಮ್ಮ ಐಶ್ವರ್ಯ ಹೆಸರ್ನಾಗೆ ಎಷ್ಟಿದ ಆಸ್ತಿ? ಒಂದ್ 20-25 crore ಇದ್ದಾತ? ಅಯ್ಯೋ, ಅದ್ ಲೆಕ್ಕಣ್ಣ, ಮಂಡ್ಯ ತಾನೆ ಯಜಮಾನ ಚಿಕ್ಕಮರಸಲ್ಲಿ ತೋಟ ತಗೊಂಡ್ರಂತೆ, ಅದೇ 20 crore ಆಯ್ತಂತೆ. ತಮ್ಮಯ್ಯ ನೀವ್ ಯಾವ ಜನ?
ಯಾವ ಜನ ತಮ್ಮಯ್ಯ ಅರ್ಥ ಆಗ್ಲಿಲ್ವಾ? ಯಾವ ಜಾತಿ ಎಂದೆ? ಮನುಷ್ಯ ಜಾತಿ. ಅದು ಗೊತ್ತಾಗುತ್ತೆ, ಮನ್ಸ ಅಂದ್ರೆ ಮನ್ಸ, ಮೃಗ ಅಂದ್ರೆ ಮೃಗ. ಮೃಗಗಳಿಗೂ ಜಾತಿ ಇರ್ತವೆ ಗೊತ್ತಲ್ಲ? ಸಿಂಹನು ಮೃಗಾನೆ, ಹುಲಿನೂ ಮೃಗಾನೆ, ಕತ್ತೆನು ಮೃಗಾನೆ. ನೀನ್ ಯಾವ್ದಕ್ ಸೇರ್ತೀಯ? ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗಿನ್ ಮುಡ್ತೀಯ. ಏಯ್ ಸಿಂಹ ಕಣೋ ಸಿಂಹ, ನಾನ್ ನಮ್ಮ ಮಗನೇ ಹುಡುಗಿ ಜಾತಿಗೋಸ್ಕರ ಕೈ ಕಳ್ಕೊಂಡವನು ನಾನು, ಜಾತಿಗೋಸ್ಕರ ಪ್ರಾಣನು ಕಳ್ಕೊತೀನಿ. ನನ್ ಮಗ ಊರ್ಗೆ ನ್ಯಾಯ ಹೇಳ್ತಿದ್ದ, ಈ ಊರೇ ನೋಡ್ ನಗಂಗ ಆಗೈತೆ. ಏ ಪೋತ, ಇವಳು ನಮ್ಮ ಮುಂಚೆ ಬೇಡ, ಹೊಡೆದ್ ಸಾಯ್ತೆ. ನನ್ ಮಗನೇ, ನಿನ್ ಗುಂಡಿಗೆಲ್ ಎಷ್ಟೋ ಧೈರ್ಯ, ಈ ಪೋತ್ರಾಜು ಮಗಳ ಮೇಲೆ ಕಣ್ಣ.
ಏನಾಯ್ತು ಏನಾಯ್ತು ಚಿನ್ನ?
ಐಶ್ವರ್ಯಾ